नमस्कार वीक्षकरे नम्म बाहुबली कार्यक्रम के निम्मेल्लरिगू आत्मीय स्वागत नानु गुरुप्रसाद डीवी गुंडप्पनवर ओंदु कग्ग इदे नगुवु सहज धर्म ನಗಿಸುವುದು ಪರಧರ್ಮ ಅಂತ ಚಿಕ್ಕ ಹುಡುಗನಿಂದನು ನಮಗೆ ನಗಬೇಕು ನಗಿಸ್ಬೇಕು ಅನ್ನೋದೊಂದ ಒಂದು ಛಲ ಅವಳಿಂದಲೂ ಸರ್ ನಾನು ಕೇಳಿದ್ದೀನಿ ಸರ್ ನಿಮ್ಮ ಜೊತೆ ಒಂದು 15 20 ನಾಯಿಗಳು ಯಾವಾಗಲೂ ಜೊತೆಲಿ ಇರ್ತವಂತಲ್ಲ ಹೆಂಗೆ ಅದು ಅಂತ ಒಂದು ಅಣಕವಾಡಗಳು ಯಾವುದಾದ್ರೂ ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ ಕೇಳುವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ ಏನು ಆ ಸಮಾಜಕ್ಕೆ ಅದರಿಂದ ಉಪಯೋಗ ಆಗುವಂಥದ್ದೇನು ಯಾವ ರೀತಿ ಪಸರಿಸ್ತೀರಿ ನೀವು ಅದನ್ನು ಅಂತ ಮತ್ತೊಬ್ಬರು ನೋಡಿ ಅವರಿಗೆ ಅಪಹಾಸ್ಯ ಮಾಡಿ ನಗಬಾರ್ದು ತನ್ನನ್ನೇ ತಾನು ಹಾಸ್ಯ ಮಾಡಿ ನಗತಕ್ಕಂಥದ್ದು ನಗಿಸ್ತಕ್ಕಂಥದ್ದು ಬಹಳ ಶ್ರೇಷ್ಠ ವೀಕ್ಷಕರೇ ಪ್ರತಿದಿನ ಈ ಒಂದು ಬಾಹುಬಲಿ ಕಾರ್ಯಕ್ರಮದಲ್ಲಿ ನಿಮಗೆ ಆಜಾನುಬಾಹುವನ್ನು ಪರಿಚಯ ಮಾಡಿಸ್ತೀವಿ ಆಜಾನುಬಾಹು ಯಾವ ವಿಚಾರದಲ್ಲಿ ಸಮಾಜಕ್ಕೆ ಒಳ್ಳೆಯ ವಿಚಾರಗಳನ್ನು ಸದ್ವಿಚಾರಗಳನ್ನು ಜೊತೆಗೆ ಕಷ್ಟದಿಂದ ಮೇಲೆ ಬಂದಂತಹ ಅನೇಕ ವ್ಯಕ್ತಿಗಳನ್ನು ಕಷ್ಟವನ್ನು ಇಷ್ಟಪಟ್ಟಂತಹ ಅನೇಕ ವ್ಯಕ್ತಿಗಳನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ ಈಗಾಗಲೇ 100 ಯಶಸ್ವಿ ಎಪಿಸೋಡ್ಗಳನ್ನು ಕೂಡ ನೀವು ನೋಡಿದ್ದೀರಿ 100ಕ್ಕೂ ಹೆಚ್ಚು ಬಾಹುಬಲಿಗಳು ನಿಮ್ಮ ಮುಂದೆ ಅನಾವರಣಗೊಂಡಿದ್ದಾರೆ ಇವತ್ತು ಕೂಡ ಒಬ್ಬ ಬಾಹುಬಲಿ ನಮ್ಮ ಮುಂದೆ ಇದ್ದಾರೆ ಅವರನ್ನ ಪರಿಚಯ ಮಾಡಿಕೊಳ್ಳೋಣ ಮತ್ತೊಮ್ಮೆ ಬಾಹುಬಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಸ್ ಇವತ್ತಿನ ಬಾಹುಬಲಿ ನಮಗೆ ನಗು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲೆಲ್ಲೋ ಮರೆಯಾಗ್ತಾ ಇದೆಯಾ ಕುಟುಂಬಗಳಲ್ಲಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ಸ್ನೇಹಿತರ ಜೊತೆ ನಗ್ನಗ್ತಾ ಮಾತನಾಡೋದೆ ಅಪರೂಪ ಆಗ್ಬಿಟ್ಟಿದೆಯೇನೋ ಅಂತ ಅನಿಸುತ್ತೆ ಯಾಕಂದರೆ ಸದಾ ಕೆಲಸದ ಒತ್ತಡ ಗಿಜುಗುಡುವಂತಹ ವಾತಾವರಣ ನಂಬಿಕೆಯ ಹೀನವಾಗ್ತಾ ಇರುವಂಥ ಪರಿಸ್ಥಿತಿನಲ್ಲಿ ನಾವೆಲ್ಲೋ ಒಂದು ಕಡೆ ಜೀವನದ ಅವಿಭಾಜ್ಯ ಅಂಗವಾಗಿರುವಂಥ ನಗುವನ್ನು ಮರೆತು ಬಿಡ್ತಾ ಇದ್ದೀವಿ ನಗಿಸೋಕೆ ಯಾರಿಲ್ಲ ನಮಗೆ ಜೀವನನೇ ನಗು ಹಾಗಾಗಿದೆಯಪ್ಪ ಅನ್ನುವಂತಹ ಭ್ರಮೆ ಬಹುಶಃ ನೋವು ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದೆ ಆದರೆ ಇಂತಹ ವಿಚಾರದಲ್ಲೂ ಕೂಡ ಬೇರೆಯವರನ್ನ ನಗಿಸಿ ತಾವು ನಗುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಎಸ್ ಯಾರವರು ಈ ವರದಿಯಲ್ಲಿದೆ ನೋಡ್ಕೊಂಡು ಬನ್ನಿ ನಗು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ಬಾಳುವ ವರವೆಮಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಡಿ ವಿ ಗುಂಡಪ್ಪನವರ ಈ ಕಗ್ಗದಲ್ಲಿ ಜೀವನದ ಕಲೆ ನಗುವಿನ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ನಿಜ ಅಲ್ವಾ ನಗುವಿಲ್ಲದೆ ಈ ಬದುಕನ್ನು ಒಮ್ಮೆ ಊಹಿಸಿಕೊಳ್ಳಿ ಸಾಧ್ಯನಾ ಖಂಡಿತ ಇಲ್ಲ ನಗು ಮನಸ್ಸಿಗೆ ಶಾಂತಿಯನ್ನು ನೆಮ್ಮದಿಯನ್ನು ತರಬಲ್ಲದು ನಗುವಿನಿಂದ ನಮ್ಮ ಆಯಸ್ಸು ವೃದ್ಧಿಯಾಗುತ್ತೆ ಅಂತ ವೈಜ್ಞಾನಿಕ ಸಂಶೋಧನೆಗಳಿಂದನೂ ದೃಢಪಟ್ಟಿದೆ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಗುವಿರುತ್ತೆ ಆದರೆ ನಗಿಸುವ ಕಲೆ ಇದೆಯಲ್ಲ ಇದು ಎಲ್ಲರಿಗೂ ಸಿದ್ಧಿಸೋದಿಲ್ಲ ಅಂತಹ ಒಂದು ಪ್ರತಿಭೆ ತುಮಕೂರಿನ ತೆನಾಲಿ ರಾಮಕೃಷ್ಣ ಅಂತಾನೆ ಹೆಸರುವಾಸಿಯಾಗಿರೋ ಹಾಸ್ಯ ಕಲಾವಿದ ಮಿಮಿಕ್ರಿ ಈಶ್ವರಯ್ಯ ಸಿದ್ದನಂಜಯ್ಯ ಹಾಗೂ ರುದ್ರಮ್ಮ ದಂಪತಿಗಳ ಪುತ್ರ ಈಶ್ವರಯ್ಯ ತುಮಕೂರಿನ ಬೆಳ್ಳಾವಿಯ ಮಾವಿನಕುಂಟೆಯವರು ಅಪ್ಪಟ ಗ್ರಾಮೀಣ ಪ್ರತಿಭೆ ತುಮಕೂರಿನ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿ ಕೂಡ ಜೀವನಕ್ಕಾಗಿ ಜೆರಾಕ್ಸ್ ಅಂಗಡಿ ನಡೆಸ್ತಾ ಇದ್ರು ಸದಾ ಕ್ರಿಯಾಶೀಲ ಚಟುವಟಿಕೆಯ ಇವರು ಪ್ರಾಣಿಗಳ ಧ್ವನಿ ಅನುಕರಣೆಯಲ್ಲಿ ಸಿದ್ಧಹಸ್ತರು ನೂರಾರು ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದ್ದಾರೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಬಹುಶಃ ಇವರ ನಗೆ ಕಾರ್ಯಕ್ರಮಗಳು ಗಣೇಶೋತ್ಸವಗಳಲ್ಲಿ ಮತ್ತೆ ನವೆಂಬರ್ ಬಂತು ರಾಜ್ಯೋತ್ಸವಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಇವರು NSS ಕ್ಯಾಂಪ್ಗಳು ಮತ್ತೆ ಈ ಸ್ಕೌಟ್ಸ್ಗಳು ಗೈಡ್ಗಳು ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಅವರು ಹಿರಿಯವರು ಚಿಕ್ಕವರು ಮುದುಕರು ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಕೂಡ ನಕ್ಕು ನಲಿಸುವಂತಹ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಮಾತಿನ ನಡುವೆ ಅಲ್ಲಲ್ಲಿ ತಿಳಿ ಹಾಸ್ಯದ ಮುಖೇನ ಮಾನವೀಯ ಮೌಲ್ಯಗಳ ಸಾರವನ್ನು ತಿಳಿಸ್ತಾರೆ ಈಶ್ವರಯ್ಯ ನೆರಳಿನಾಟ ಅಂದ್ರೆ ಶ್ಯಾಡೋ ಪ್ಲೇಯನ್ನ ಕರಗತ ಮಾಡಿಕೊಂಡಿರೋ ಇವರು ಅಂದ್ರೆ ಮಕ್ಕಳಿಗೆ ತುಂಬಾನೇ ಅಚ್ಚುಮೆಚ್ಚು ಕನ್ನಡದ ಹಾಸ್ಯ ದಿಗ್ಗಜರುಗಳಾದ ಬಾಲಣ್ಣ ನರಸಿಂಹರಾಜು ದಿನೇಶ್ ಮುಂತಾದವರು ಇವರ ನೆಚ್ಚಿನ ಕಲಾವಿದರು ರಿಚರ್ಡ್ ಲೂಯಿಸ್ ಮಿಮಿಕ್ರಿ ಗೋಪಿ ಪ್ರಾಣೇಶ್ ಪ್ರೊಫೆಸರ್ ಕೃಷ್ಣೇಗೌಡರ ಜೊತೆ ವೇದಿಕೆಗಳನ್ನು ಹಂಚಿಕೊಂಡಿದ್ದಾರೆ ಇವಾಗ ಒಂದು ಹಲವಾರು ಕಾರ್ಯಕ್ರಮಗಳಿಗೆ ನಾವು ನೋಡಿದಾಗ ಇವರು ಹಾಸ್ಯದ ಹೊನಲು ಕೂಡ ಹರಿದು ಬರ್ತಾ ಇರುತ್ತೆ ಇವರ ಹಾಸ್ಯವನ್ನ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಮೈಮರೆತು ನಗ್ತಾ ಇರ್ತಾರೆ ಒತ್ತಡದ ಜೀವನ ಯಾಂತ್ರಿಕ ಬದುಕಿನಲ್ಲಿ
ಕುಟುಂಬದೊಂದಿಗೆ ಎಲ್ಲರೂ ಕುಳಿತು ನಗುವುದನ್ನೇ ಮರೆತಿರುವಾಗ ನೋವನ್ನು ಮರೆಸಿ ನಗುವನ್ನು ಉಣಬಡಿಸುವ ಈ ಹಾಸ್ಯ ಕಲಾವಿದ ಇಂದು ನಮ್ಮ ಬಾಹುಬಲಿಯಾಗಿ ನಿಮ್ಮ ಮುಂದೆ. ಗುರುಪ್ರಸಾದ್, ಟಿವಿ ಫೈವ್, ಬೆಂಗಳೂರು. ಎಸ್, ನೋಡಿದ್ರಲ್ಲ ವರದಿಯಲ್ಲಿ ಬಾಹುಬಲಿ ಹೇಗಿದ್ದಾರೆ ಅಂತ. ಡಿ ವಿ ಗುಂಡಪ್ಪನವರ ಒಂದು ಕಗ್ಗ ಇದೆ, ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ ಅಂತ. ನಗುತ್ತಾ ನಗಿಸ್ತಾ ಇದ್ದರೆ ಜಗತ್ತು ಎಷ್ಟು ಸುಂದರವಾಗಿ ಕಾಣುತ್ತೆ ನಮಗೆ ಅನ್ನುವಂಥ ಮಾತು. ಯಾಕೆಂದರೆ ನಗ್ತಾ ಇದ್ದರೆ ಆರೋಗ್ಯ ಜಾಸ್ತಿ ಆಗುತ್ತೆ, ಆರೋಗ್ಯ ವೃದ್ಧಿಸುತ್ತೆ ಅನ್ನುವಂಥ ಮಾತು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಆಗಲೇ ಹೇಳಿದಾಗೆ ನಗೋದಕ್ಕೂ ಕೂಡ ಬೆಲೆ ಕೊಡಬೇಕೇನಪ್ಪ ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಯಾಕೆಂದರೆ ಸದಾ ಒತ್ತಡದ ಕೆಲಸ, ಈ ಒತ್ತಡದ ಕೆಲಸದಲ್ಲೂ ಸ್ವಲ್ಪ ಹೊತ್ತು ನಗಿಸುವಂತಹ ಒಬ್ಬ ವಿಶೇಷವಾದಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರೇ ಮಿಮಿಕ್ರಿ ಈಶ್ವರಯ್ಯ ಅವರು. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ನಗ್ತಾ ಇರ್ತೀರಂತೆ ಸರ್ ನೀವು. ಹೌದು ಸರ್. ಯಾಕೆ ಸರ್ ಹಾಗೆ? ನಾವು ಜೀವನದಲ್ಲಿ ಯಾವಾಗ ನಗಬೇಕು ಅನ್ನೋದೇ ನಮ್ಮ ಜೀವನದ ಉದ್ದೇಶ. ಪ್ರಾರಂಭದಲ್ಲೂ ನಾವು ಚಿಕ್ಕ ಹುಡುಗನಿಂದನೂ ನಮಗೆ ನಗಬೇಕು, ನಗಿಸ್ಬೇಕು ಅನ್ನೋದೊಂದು ಒಂದು ಛಲ ಅವಳಿಂದಲೂ. ಅದು ನನಗೆ ಬಹಳ ಮೆಚ್ಚುಗೆ ಆಗುತ್ತೆ, ನಗಿಸಬೇಕು ನಗಬೇಕು ಅನ್ನೋದು. ನಗಬೇಕು ನಗಿಸಬೇಕು, ಸದಾ ಸಂತೃಪ್ತಿಯಾಗಿರಬೇಕು. ನಗು ಸಂತೃಪ್ತಿಯ ಸಂಕೇತ, ಸಮಾಧಾನದ ಸಂಕೇತ. ಯಾಕೆಂದರೆ ನಾವು ನೋಡಿರ್ತೀವಿ ತುಂಬ ಜನ ನಗಬೇಕಾದ್ರೇ ಕಷ್ಟ, ಏನೇ ಸರ್ಕಸ್ ಮಾಡಿದ್ರು ಅವ್ರ ಹತ್ರ ತುಟಿಯಂಚಲ್ಲಿ ಒಂದು ಸ್ಮೈಲ್, ಒಂದು ಚಿಕ್ಕ ನಗೆ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥವ್ರನ್ನು ನೋಡಿದ್ದೀವಿ ಸದಾ ಮುಖ ಹಿಂಗೆ ಗಂಟಿಕೊಂಡೇ ಇರ್ತಾರೆ ಯಾವಾಗಲೂ ನೋಡ್ತಾ ಇದ್ದರು. ಆದರೆ ಅವ್ರ ಮನಸ್ಥಿತಿ ಬೇರೆ, ಅದನ್ನು ಗೊತ್ತಾಗೋದಿಲ್ಲ. ಯಾಕೆಂದರೆ ಮುಖ ನೋಡಿದ್ರೆ ಮನಸ್ಸನ್ನು ಅಳಿಬಹುದು ಅಂತ ಹೇಳ್ತಾರೆ. ಮುಖಂ ಸೂಸ್ತೆ ತಲೆಸ್ಲೇದ ಹನುಮಂತರಾಯುಡು ಅಂತ ಒಂದು ಗಾದೆ ಇದೆ ತೆಲುಗಿನಲ್ಲಿ. ಹಾಗಾಗಿ ಮುಖ ನೋಡ್ತಿದ್ದಂಗೆ ವ್ಯಕ್ತಿತ್ವ, ವ್ಯಕ್ತಿ ಹೆಂಗೆ ಅಂತ ಹೇಳ್ಬಿಡ್ಬೋದು. ಆದರೆ ಈ ನಗು ಅನ್ನುವಂಥದ್ದು ಕಲೆ ಇದೆಯಲ್ಲ, ಇದು ನೀವು ರೂಢಿಸ್ಕೊಂಡಿದ್ದ ಅಥವಾ ನಿಮಗೆ ಒಳಗಿಂದ ಬಂದಂಥದ್ದ, ಅಥವಾ ನೀವು ಬೇರೆಯವ್ರನ್ನ ನೋಡಿ ನೀವು ಸ್ಫೂರ್ತಿಗೊಂಡ್ರ ಹೆಂಗೆ ಅಂತ? ಇಲ್ಲ, ನಾನು ಚಿಕ್ಕ ಹುಡುಗನಲ್ಲಿ ನಾನು ಸುಮಾರು 4-5 ವರ್ಷದಲ್ಲಿ ತುಂಬ ನಗ್ತಿದ್ನಂತೆ. ನಮ್ಮ ಊರಿನಲ್ಲೆಲ್ಲ ಹೇಳಿ ನಮ್ಮನ್ನು ಕೇಳ್ತಾ ಇದ್ರು, ಏನು ಯಾವಾಗಲೂ ನಗ್ತಿರ್ತಾನಲ್ಲ ಅವನು ತೆನಾಲಿರಾಮ ಅಂತ ಅವಲಿಂದ ನನಗೆ ಹೇಳ್ತಾ ಇದ್ರು, ತೆನಾಲಿರಾಮ ಏನಿದು. ಆಮೇಲೆ ಮೊದಲಿಂದ ನಗು ಅಂತ ಹೇಳಿಬಿಟ್ಟು ನಗಿಸ್ತಾ ಇದ್ರು. ಕಂಟಿನ್ಯೂಸ್ ಪಕ್ಕ 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 ನಗ್ತಾ ಇದ್ದೆ, ಉಸಿರುಕೆಟ್ ನಗ್ತಾ ಇದ್ದೆ. ಅದು ನೋಡಿ ಇವಾಗ ಅದಕ್ಕೆ ಅನುಭವಕ್ಕೆ ಬಂದಿದೀವ ನಮಗೆ ನಗಿಸೋದು. ಬಾಲ್ಯದ ತೆನಾಲಿರಾಮ ಈಗ ಮುಂದುವರೆದು ನೀವು ಮಿಮಿಕ್ರಿ ಈಶ್ವರಯ್ಯ ಆಗಿದ್ರೆ, ಮಿಮಿಕ್ರಿನೂ ಕೂಡ ಮಾಡ್ತೀರ ಅಂದರೆ ನೀವು ಅಷ್ಟು ಫೇಮಸ್ ಆಗಿಬಿಟ್ಟಿದ್ದೀರಿ ಅಂತ. ಸರ್, ನಾನು ಕೇಳಿದ್ದೀನಿ ಸರ್, ನಿಮ್ಮ ಜೊತೆ ಒಂದು 15-20 ನಾಯಿಗಳು ಯಾವಾಗಲೂ ಜೊತೆಯಲ್ಲಿ ಇರ್ತಾವಂತಲ್ಲ, ಹೆಂಗೆ ಅದು? ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನ ಜೊತೆ ಕೆಲವು ಪ್ರಾಣಿಗಳು ಬಂದುಬಿಡ್ತವೆ. ಯಾಕೆಂದರೆ ನಾನು ಚಿಕ್ಕಂದಿನಲ್ಲಿ ಹಳ್ಳಿಯಲ್ಲಿದ್ದಾಗ ದನ ಮೇಕೆ ಇವೆಲ್ಲ ಮನೇಲಿ ಸಾಕ್ತಾ ಇದ್ದಾಗ ಹಳ್ಳಿಲಿ ಆ ಸಾಕ್ತಾ ಇರಬೇಕಾದ್ರೆ ನಾವೇನಾದ್ರು ಅವನ್ನ ಮೇಯ್ಸಕ್ಕೆ ಕರ್ಕೊಂಡು ಹೋಗಿದ್ದಾಗ ಅವು ಎಲ್ಲರೂ ಅತ್ತ ಇತ್ತ ಅಕ್ಕಪಕ್ಕ ತೋಟಗಳಿಗೆ ಜಮೀನುಗಳಿಗೆ ಹೋಗಿತ್ತಾ ಇದ್ದ ಮೇಯಕ್ಕೆ. ಆವಾಗ ಅವನ್ನ ವಾಪಸ್ ಕರಿಬೇಕಲ್ಲ, ಅವು ಅರ್ಚ ಥರನೇ ಅವು ಕೂಗೋ ಥರನೇ ನಾವು ಧ್ವನಿ ಮಾಡೋಕ್ಕೆ ಶುರು ಮಾಡ್ತಾ ಇದ್ದು. ಆವಾಗ ಅದನ್ನು ಅನುಸರಿಸಿ ಅನುಕರಣೆ ಮಾಡಿ 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 ಪರ್ಫೆಕ್ಟ್ ಆಗ್ಬಿಡ್ತು ನಮಗೆ ಅದು ಧ್ವನಿಗಳು. ಅಂದರೆ ಪ್ರಾಣಿಗಳನ್ನು ಮನೆ ಕರ್ಕೊಂಡು ಹೋಗೋದಕ್ಕೆ ಅವ್ರ ಭಾಷೆಯಲ್ಲೇ ಕರೀತಾ ಇದ್ದಾರೆ, ಭಾಷೆಯಲ್ಲೇ ಕರೀತಾ ಇದ್ದಾರೆ. ಯಾವ್ಯಾವ ಪ್ರಾಣಿಗಳು ಕರಿತಿದ್ರಿ ಸರ್ ತಾವು? ನಾವು ಮೇಕೆ, ಎಮ್ಮೆ, ನಾಯಿ, ಕೋಳಿಯನ್ನು ನಾವು ಸಾಕ್ತಿರಲಿಲ್ಲ, ಬಟ್ ಆದ್ರೂ ಬೇರೆ ಬೇರೆ ಹಳ್ಳಿಯಲ್ಲಿ ಕೆಲವೆಲ್ಲ ಇದ್ದಾರೆ ಈ ಥರದ ಪ್ರಾಣಿಗಳು. ಮತ್ತು ಕೆಲವು ಸಂದರ್ಭದಲ್ಲಿ ಕೋಳಿನ ಪಕ್ಕದ ಮನೆ ಕೋಳಿಯವ್ರನ್ನ ಕರೆದ್ಬಿಡ್ತಾ ಇದ್ದಾರೆ ಅಂತ. ಆ ಥರ ಧ್ವನಿಗಳು ಅಂದರೆ ಧ್ವನಿಗಳು ನಮ್ಮ ಕಿವಿ ಮೇಲೆ ಯಾವಾಗಲೂ ಅಪ್ಪಳಿಸ್ತಾ ಇದ್ರೆ ಆ ಧ್ವನಿ ನಾವು ಕಲಿಬೇಕು ಅಂತ ಆಸೆ ಇದ್ದರೆ ಅದು ಕಲಿಯೋಕ್ಕೆ ಸಾಧ್ಯ, ಯಾವ ವ್ಯಕ್ತಿ ಬೇಕಾದ್ರೂ ಮಾಡಬಹುದು ಅಂತ ಅನಿಸುತ್ತೆ ನನ್ನ ಭಾವನೆ. ಯಾಕೆಂದರೆ ನಾವು ನಗು ಅನ್ನುವಂಥದ್ದು ಬಹಳ ಕಷ್ಟವಾದಂಥ ವಿಚಾರ. ನಿಮಗೆ ಯಾರಿಗಾದರೂ ಅಳಿಸ್ಬಿಡ್ಬೋದು, ದುಃಖ ಪಡಿಸ್ಬಿಡ್ಬೋದು, ಬೇಜಾರು ಮಾಡಬಹುದು, ಇನ್ನೇನಪ್ಪ ಇವನು ಸಹವಾಸ ಬೇಡ ಅಂತ ಅನಿಸ್ಬಿಡ್ಬೋದು. ಅಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಬೇಕಾದ್ರೆ ಹಿಂಸೆ ಮಾಡಿ ಏನಾದರೂ ಮಾಡಿ ಅಂದರೆ ಅದರ ಆ ದಾರಿ ತುಂಬ ಸುಲಭ ಅಂತ. ಹೌದು ಹೌದು. ಆದರೆ ಈ ನಗ್ಸೋದಿದೆಯಲ್ಲ ನಿಜಕ್ಕೂ ಬಹಳ ಕಷ್ಟ. ಏನೇ ಸರ್ಕಸ್ ಮಾಡಿ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ನಗದೇ ಇರುವಂಥ ವ್ಯಕ್ತಿಗಳಿದ್ದಾರೆ, ಅಂಥವ್ರನ್ನು ಕೂಡ ನೀವು ನಗಿಸಿದ್ದೀರಿ ಅನ್ನೋದು ಬಹಳ ಹೆಮ್ಮೆ ವಿಚಾರ. ಸರ್, ಈ ಹಾಸ್ಯ ಅಥವಾ ಈ ಒಂದು ಹಾಸ್ಯ ಕಲೆ ಮತ್ತು ಮಿಮಿಕ್ರಿ ಮಾಡುವಂಥ ಕಲೆ, ನೀವು ಹೇಳಿದ್ರಿ ಪ್ರಾಣಿ ಪಕ್ಷಿಗಳ ಪ್ರಾಣಿಗಳ ಒಂದು ಧ್ವನಿನ ಇಮಿಟೇಟ್ ಮಾಡ್ತಿದ್ದೆ ಅಂತ, ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಯಾಕೆಂದರೆ ವೀಕ್ಷಕರೇ, ನಾನಾಗಲೇ ಹೇಳಿದ ಹಾಗೆ ನಗು ಅನ್ನುವಂಥದ್ದು ಒಂದು ದೊಡ್ಡ ಸಾಧನೆ, ಅಥವಾ ನಗಿಸೋದು ಒಂದು ದೊಡ್ಡ ಸಾಧನೆ, ಸುಲಭ ಅಲ್ಲ. ನಾವು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ವ್ಯಕ್ತಿಗಳನ್ನು ನೋಡ್ಕೊಂಬಂದಿದ್ದೀವಿ, ಹಾಸ್ಯ ದಿಗ್ಗಜರನ್ನು ನೋಡಿದ್ದೀವಿ. ತಾವು ಕಷ್ಟದಲ್ಲಿದ್ದರೂ ಕೂಡ ತೆರೆಯ ಮೇಲೆ ಜನರನ್ನು ನಗಿಸಿರುವಂಥ ಅನೇಕ ಉದಾಹರಣೆಗಳು. ಫಾರ್ ಎಕ್ಸಾಂಪಲ್, ನರಸಿಂಹರಾಜು ಅವರು ಏನೂ ನಗಿಸೋದೇ ಬೇಡ, ಸುಮ್ಮನೆ ಅವರು ಏನೋ ಒಂದು ಮುಖ ಆಂಗಿಕ ಭಾವನೆ ಮಾಡ್ಕೊಂಡು ಬಂದರೆ ಸಾಕು, ಜನ ನಗ್ತಾ ಇರ್ತಾರೆ. ಇಂಥ ಒಂದು ಆ ಹಾಸ್ಯ ದಿಗ್ಗಜರೇನಿದ್ದಾರೆ ಅವರನ್ನು ನೋಡ್ತಾ ನೋಡ್ತಂತೇನೆ ಬೆಳೆದಂಥವರು ಶ್ರೀತ ಈಶ್ವರಯ್ಯನವರು. ಎಸ್ ಸರ್, ನಿಮ್ಮಿಂದ ಒಂದು ನಗುವಿನ ಒಂದು ಚಟಾಕಿ ಅಥವಾ ಏನು ಒಂದು ಇಮಿಟೇಟ್ ಏನೋ ಮಾಡ್ತಾ ಇದ್ರಿ, ಅದನ್ನು ಮಾಡ್ತಾ ಹೋಗಿ. ಈಗ ನಾಯಿ, ಸಣ್ಣ ನಾಯಿ ಮರಿ ಯಾವ ರೀತಿ ಕೂಗುತ್ತೆ ನೋಡೋಣ. ಸಣ್ಣ ನಾಯಿ ಮರಿ ಸಣ್ಣ ಕುನ್ನಿ ಇದ್ದಾಗ ಹೆಂಗೆ ಧ್ವನಿ ಮಾಡುತ್ತೆ? ಓ
ಸ್ವಲ್ಪ ದೊಡ್ಡ ಮರಿ ಆದರೆ ಅದು ಯಾವ ರೀತಿ ಧ್ವನಿ ಮಾಡುತ್ತೆ? ಮತ್ತು ಇನ್ನೂ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ದೊಡ್ಡ ನಾಯಿಗಳು ಯಾವ್ದಾದ್ರು ಒಂದು ಮನೆ ಮುಂದಕ್ಕೆ ಯಾವ್ದಾದ್ರು ಅಪರಿಚಿತ ನಾಯಿಗಳು ಬಂದರೆ ಅಥವಾ ಬೇರೆ ಯಾರಾದ್ರು ಅಪರಿಚಿತರು ಬಂದರೆ ನಾಯಿ ಹೇಗೆ ಬೊಗಳುತ್ತೆ? ಮತ್ತು ಇನ್ನೂ ಕೆಲವು ಸಂದರ್ಭದಲ್ಲಿ ನೋಡಿರ್ಬೋದು ನಾಯಿ ಈ ಕತ್ತೆತ್ತೆತ್ಕೊಂಡು ತಲೆ ಮೇಲೆ ಕೆತ್ಕೊಂಡು ಹೋಗ್ತಾ ಇರುತ್ತೆ, ಗೂಡಿಡ್ತಾ ಇರುತ್ತೆ. ಹೇಗೆ ಗೂಡಿಡ್ತವೆ? ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಯಾರು ಕಲ್ಲಿಗೆಲ್ಲ ಹೊಡಿತಾರೆ, ಏ ಛೇ ನಾಯಿ ಯಾಕೆ ಹಿಂಗೆ ಹೋಗುತ್ತೆ ಅಂತ ಹೇಳಿ ಕಲ್ಲು ಹೊಡೆದಾಗ ಆ ನಾಯಿ ತಪ್ಪಿಸ್ಕೊಂಡು ಓಡೋಗುತ್ತೆ. ಏಟು ಬಿದ್ದಾಗ ನಾಯಿ ಅಥವಾ ಯಾವ್ದಾದ್ರು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ವೆಹಿಕಲ್ಗೆ ಏನಾದ್ರು ನಾಯಿ ತಗಲಿದ್ರೆ ಆ ನಾಯಿ ಹೆಂಗೆ ನರಳಾಡ್ತವೆ? ನಾಯಿಗೆ ಏಟಾದಾಗ ಇದು ಸಾಮಾನ್ಯವಾಗಿ ಜನ ಎಲ್ಲ ನೋಡಿರ್ತಾರೆ, ಕೇಳಿರ್ತಾರೆ, ಇವಾಗ ಅನುಭವಕ್ಕೂ ಬರುತ್ತೆ. ಸೂಪರ್. ಅದೇ ಅವ್ರು ನಿಮ್ಮನ್ನು ಕೇಳಿದಂಗೆ, ನಿಮ್ಮ ಬಗ್ಗೆ ಕೇಳಿದಾಗ ಈಶ್ವರನವ್ರು ಏನಾದರೂ ಬಂದರೆ ಅವ್ರ ಜೊತೆ ಸುತ್ತಮುತ್ತ ಪ್ರಾಣಿಗಳು ಜೊತೆ ಬರ್ತವೆ ಅನ್ನೋದಕ್ಕೆ ಗೊತ್ತಾಯ್ತು ಇವಾಗ ಹೆಂಗೆ ಬರ್ತವೆ ಅಂತ. ಕೆಲವು ಕಾರ್ಯಕ್ರಮದಲ್ಲಿ ಅವ್ರು ನೋಡಿದಾಗ ತೀರ್ಪುಗಾರ ಹೇಳ್ತಾ ಇದ್ರು, ನೀವು ನಾಯಿ ನೋಡ್ಕೊಂಡು ಬೊಗಳದ್ ಕಲ್ತ್ಕೊಂಡ್ರು ಅಥವಾ ನಾಯಿ ನಿಮ್ಮನ್ನು? ನನಗೂ ಕನ್ಫ್ಯೂಸ್ ಅದೇ ಆಗ್ತಾ ಇದೆ, ನಿಮ್ಮನ್ನು ನೋಡೇ ಕಲ್ತಿರ್ಬೇಕು ಇಷ್ಟೊಂದು ವೆರೈಟಿ ಆಗಿ. ನಾನು ಹೊರಗಡೆ ಎಲ್ಲರೂ ಪ್ರೋಗ್ರಾಮ್ ಮಾಡಿದಾಗ, ಓಪನ್ ಪ್ರೋಗ್ರಾಮ್ ಮಾಡಿದಾಗ, ಥಿಯೇಟರ್ ಬಿಟ್ಟು ಹೊರಗಡೆ ಮಾಡಿದಾಗ ಸುತ್ತಮುತ್ತ ಎಲ್ಲ ನಾಯಿ ಬೊಗಳ್ಕೊಂಡು ಬಂದ್ಬಿಡ್ತಾರೆ ಸುತ್ತ. ಓಹ್, ಯಾರೋ ನಮ್ಮ ನೆಂಟ್ರೆ ಬಂದಿರ್ಬೇಕಪ್ಪ ಅಂತ ಅನ್ಸ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಯಾರೋ ಬೇರೆಯವ್ರು ಬಂದಿದೆ, ನಾಯಿಗಳು ಕನ್ಫ್ಯೂಸ್ ಆಗ್ಬಿಡ್ತವೆ, ಯಾರೋ ನಮ್ಮವರೇ ಬಂದಿದ್ದಾರೆ ಅಂತ. ಫೈನ್ ಸರ್, ನಿಜಕ್ಕೂ ಈ ಕಲೆ ಅನ್ನೋದು ಇದೆಯಲ್ಲ, ಅದು ಸಿದ್ಧಿಸಬೇಕು ಅಂತಂದರೆ ಪ್ರಾಕ್ಟೀಸ್ ಕೂಡ. ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರಿ ನೀವು ಇದನ್ನೆಲ್ಲ? ನಾನು ಹೇಳಿದ್ನಲ್ಲ, ಚಿಕ್ಕಂದಿನಲ್ಲಿ ನಾವು ದನ ಕೆಲವು ಸಾಕು ಪ್ರಾಣಿಗಳು ಸಾಕ್ತಾ ಇದ್ದು, ಆ ಸಾಕ್ತಾ ಇದ್ದಾಗ ನಮಗೆ ನಾಯಿ ಕಂಡ್ರೆ ಅಚ್ಚುಮೆಚ್ಚು, ಭಾಳ ಪ್ರೀತಿ ಚಿಕ್ಕಡಿಂದಲೂ. ಅದನ್ನ ಜೊತೆ ಸಾಮಾನ್ಯ ನಾವು ಹೋಗ್ತಾ ಬರ್ತಾ ಎಲ್ಲ ಜೊತೇಲಿ ಇರ್ತೀವಲ್ಲ, ಆ ನಾಯಿ ಏನಾದ್ರು ಅದು ಬೊಗಳಬೇಕಾದ್ರೆ ಅದು ಗೇಟ್ ಹೊಡೆದಾಗ ಇದು ಮಾಡಿದಾಗಲಿ ಯಾವ ರೀತಿ ಮಾಡುತ್ತೆ ಅಂತ ನನ್ನ ಕಿವಿ ಮೇಲೆ ಪದೇ ಪದೇ ಅದು ಬಿದ್ದಾಗ ಅದು ರೂಢಿಬಾರ್ದು. ಯಾರನ್ನ ನಾನು ಅದೇ ಥರ ಮಾಡಿದಾಗ, ಏ ಇದೇನು ಸೇಮ್ ನಾಯಿ ಥರನೇ ಮಾಡ್ತಾನಲ್ಲ, ನಾಯಿ ಥರನೇ ಧ್ವನಿ ಮಾಡ್ತಾನಲ್ಲ ಅಂತ ಹೇಳಿ ಜನ ಅಪ್ರಿಷಿಯೇಟ್ ಪಡ್ತಾ ಇದ್ರು. ಆ ಅಪ್ರಿಷಿಯೇಟ್ ಪಟ್ಟದ್ದು ಅದು ಹೊರ ಕ್ಯೂರಿಯಾಸಿಟಿ ಆಯ್ತು, ಕ್ಯೂರಿಯಾಸಿಟಿ ಆಯ್ತು, ಪ್ರಾಕ್ಟೀಸ್ ಮಾಡೋಣಪ್ಪ ಹಾಗೆ. ಬೇರೆ ಬೇರೆಯವರು ಏ ಚೆನ್ನಾಗಿದೆ ಮಾಡು ಮಾಡು ಅಂತ ಹೇಳಿ ಅದನ್ನು ಪ್ರೋತ್ಸಾಹ ಕೊಟ್ಟು. ಸರ್, ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಿ, ಸಾಕಷ್ಟು ವಿದ್ಯಾರ್ಥಿಗಳಿಗೂ ಸ್ಫೂರ್ತಿ ಅಂತ ಅನಿಸುತ್ತೆ. ಯಾಕೆಂದರೆ ಮನರಂಜನೆ ಅಂತ ಇದನ್ನು ತೆಗೆದುಕೊಂಡಾಗ ಅದು ಕೇವಲ ಮನರಂಜನೆಗೆ ಅಂತ ಅನಿಸುತ್ತೆ. ಹೌದು, ನಾವು ವಿಚಾರವನ್ನು ಕಲಿಬೇಕು, ಇದನ್ನು ಕಲೆ, ಇದು ಕೂಡ ಕಲೆನ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಬರೋದಿಲ್ಲ. ಯಾಕೆಂದರೆ ಈಗ ನಾಯಿ ಥರ ನನಗೆ ಅದು ಮಾಡುವಂಥದ್ರು ಇನ್ಯಾರಿಗೂ ಮಾಡುವಂಥದ್ರು ಅದು ಅನಿಸಲ್ಲ, ಅದು ಇನ್ನೇನೋ ಥರ ಕೇಳಿಸುತ್ತೆ. ಹೌದು. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರಿ ಚಿಕ್ಕ ವಯಸ್ಸಿಂದನೂ ಅಂತ ಹೇಳಿದ್ರಿ, ಈಗ ನಿಮಗೆ 63 ವರ್ಷ, 63 ಇಯರ್ಸ್ ನಂಬೋದಕ್ಕೆ ಸಾಧ್ಯ ಅಲ್ಲ ಸರ್ ನಿಮಗೆ 63 ವರ್ಷ ಅಂತ. ಇಷ್ಟು ವರ್ಷದವರೆಗೂ ಸಾಕಷ್ಟು ಕಡೆ ಇಂಥದ್ನೆಲ್ಲ ಕಾರ್ಯಕ್ರಮ ಮಾಡಿದ್ದೀರಿ, ಆದರೆ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಈ ಸಾಧನೆಗೆ ಅಥವಾ ನಿಮ್ಮ ಈ ಒಂದು ಕಲೆಗೆ ಸ್ಫೂರ್ತಿ ಆದಂಥವ್ರು ಯಾರು ಇಷ್ಟು ವರ್ಷ? ನಮಗೆ ಸ್ಫೂರ್ತಿ ಆದಂದ್ರೆ ನಮ್ಮ ತಂದೆಯವರು ಹಾಸ್ಯ ಮಾಡ್ತಾ ಇದ್ರು. ಹಾಸ್ಯ ಅಂದರೆ ಅಷ್ಟೊಂದು ವೇದಿಕೆಗಾಕಿರೋ ಕಾರ್ಯಕ್ರಮ ಅಲ್ಲ, ಅವರು ತಮಾಷೆ ಮಾಡ್ತಾ ಇದ್ರು. ಎಲ್ಲರೂ ಬಂದರೆ ಅಂದರೆ ಅವರೇನು ಚಿಂತೆ ಮಾಡ್ತಿರಲಿಲ್ಲ ಅಷ್ಟೊಂದು. ಇದನ್ನು ಡೈರೆಕ್ಟಾಗಿ ಎಲ್ಲರೂ ಬಂದರೆ ತಮಾಷೆ ಮಾಡ್ಯಾರ ಏನಾದ್ರು ವಿಷಯಗಳು ಬಂದಾಗ, ಅದು ಒಂಥರ ಅದು ಸ್ಫೂರ್ತಿ ಪ್ರವೃತ್ತಿ ಇತ್ತು. ಮತ್ತೆ ನಮ್ಮ ಅಣ್ಣವರು ಅಷ್ಟೇ, ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದು, ಅವ್ರು ಕೆಲಸ ಮಾಡ್ತಾ ಇದ್ರು, ನಾವು ಅವ್ರ ರೂಮಲ್ಲಿ ನಾವು ಓದ್ಕೊಂಡು ಅಲ್ಲಿದ್ದು ಮೈಸೂರಿನಲ್ಲಿದ್ದಾಗ. ಅವರು ಏನು ಮಾಡ್ದಪ್ಪ ಅಂದರೆ, ನಾವೇನಾದ್ರು ಸಪ್ಗಿದ್ರೆ, ಏ ಏನು ಕುರಿ ಮರಿ ಥರ ಇದೆ, ಮರ್ಕ್ಯೂರಿ ಇದ್ದಂಗೆ ಇರಬೇಕು, ಮರಿಕುರಿ ಇದ್ದಂಗೆ ಇದ್ದ ಬರಬಾರ್ದು ಅಂತ ಹೇಳಿ ನಮ್ಮ ಅಣ್ಣ ಶುರುದ್ರಿ ಅಂತ ಕಲೆಗಳನ್ನು ಅಲ್ಲೇ ಬದಲು ಮಾಡಿದ ತಕ್ಷಣ ಅಲ್ಲೊಂದು ಹಾಸ್ಯ, ಅಲ್ಲೊಂದು ಹಾಸ್ಯ ಮಾಡ್ತಾ ಇದ್ರು ಅವರು. ಅಂದರೆ ಅವರು ಅಷ್ಟೇ, ಯಾವಾಗಲೂ ನಗ್ನಗ್ತಾ ಇದ್ರು ಶುರುದ್ರಿ ಅಂತ. ಅವರು ಚಿತ್ರಕಲಾವಿದರು, ಅವರು ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಅವರು ಈಗ ತುಮಕೂರಿನಲ್ಲಿ ವಾಸ ಇದ್ರು. ಅವರು ಅಷ್ಟೇ, ಯಾವಾಗಲೂ ನಗ್ನಗ್ತಾ ಇದ್ರು, ಅವರು ನಗಿಸ್ತಾ ಇದ್ರು. ಜೊತೆಗೆ ನಮ್ಮ ಥರ ಅಷ್ಟೊಂದು ಮಿಮಿಕ್ರಿ ಇಲ್ಲದೆ ಹೋದ್ರೂ ನಗ್ನಗ್ತಾ ಇದ್ದು ಅವ್ರದ್ದು ಆ ಕಲೆ ನಮಗೂ ಅಷ್ಟು ರೂಢಿಗತವಾಗಿದೆ.
ಅದು ಮತ್ತೆ ಜೊತೆಗೆ ಈ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆವೆಲ್ಲ ಮಾಡ್ತಾ ಇರಬೇಕಾದ್ರೆ ಏ ಇವ್ರು ಹಾಸ್ಯ ಮಾಡ್ತಾರೆ ಇವ್ರ ಹತ್ರ ಮಾಡಿಸಿ ಫಸ್ಟು 5-10 ನಿಮಿಷ ನಾವು ಕಾರ್ಯಕ್ರಮ ಮಾಡ್ತಾ ಇರಬೇಕಾದ್ರೆ ಅದು ಬೆಳೀತಾ 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 ಹಾಸ್ಯ ಮಿಮಿಕ್ರಿ ಶಾಡೋ ಪ್ಲೇ ಈ ರೀತಿ ಬೇರೆ ಬೇರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದೆ. ಓಕೆ, ಅಂದರೆ ಬಹು ಸಕಲ ಕಲಾವಲ್ಲಭರು, ಅಂದರೆ ಬಹು ಕಲೆಗಳು ನಿಮ್ಮಲ್ಲಿದ್ದಾವೆ ಅಂತ. ಕಲಿಬೇಕು ಅಂತ ಆಸಕ್ತಿ ಇದ್ದರೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಖಂಡಿತ ಖಂಡಿತ, ಮನಸ್ಸಿಗೆ ಯಾವತ್ತು ಮನಸ್ಸಿಗೆ ಯಾವತ್ತು ವಯಸ್ಸಾಗಲ್ಲ. ಎಸ್, ಅನೇಕರು ಇಂಥದ್ದನ್ನು ಕಲಿಬೇಕು ಅಂತ ಏನು ಯೋಚನೆ ಮಾಡ್ತಾರೆ ಅವ್ರಿಗೂ ಕೂಡ ನೀವು ಸ್ಫೂರ್ತಿಯಾಗಿದ್ದೀರಿ ಅಂತ. ವಿದ್ಯಾರ್ಥಿಗಳು, ನೀವು ಕಾಲೇಜಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ? ಹೌದು, ವಿದ್ಯಾವಾಹಿನಿ ಸಂಸ್ಥೆಯಲ್ಲಿ ತುಮಕೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಅಲ್ಲೂ ನಮಗೆ ಸಾಕಷ್ಟು ಸ್ನೇಹಿತರು ನಮ್ಮ ಹತ್ರ ಮಾತನಾಡಬೇಕಾದ್ರೆ ಖುಷಿಯಿಂದ ಮಾತಾಡ್ತಾರೆ. ಸುತ್ತಮುತ್ತ ಭಯ ಪಡ್ತಾರ ಏನಾದರೂ ಏನೋ ಕರ್ಕೊಂಬಂದಿದ್ದೀನಿ? ಅಲ್ಲಿ ಕರ್ತವ್ಯದ ಇಷ್ಟೇ ಅಲ್ವಾ, ಅಲ್ಲಿ ಕರ್ತವ್ಯ ಸ್ನೇಹ ಬಳಗದಲ್ಲಿ ಸ್ವಲ್ಪ ಸಲಿಗೆ ಜಾಸ್ತಿ ಇರುತ್ತೆ ಅವ್ರು ಹೇಳ್ತಾರೆ. ಹೊರಗಡೆ ಬಂದಾಗ ನಾವು ಇದು ಮಾಡ್ತೀವಿ ಅಷ್ಟೇ, ಅಲ್ಲಿದ್ದಾಗ ನಮ್ಮ ಕರ್ತವ್ಯ ಏನಿದೆ ಅಷ್ಟು ಮಾಡ್ಕೊಂಡು ಇದಾಗಿರ್ತೀವಿ. ಎಸ್ ಈಶ್ವರನವರಯ್ಯ, ನೀವು ಆಗಲೇ ನಾಯಿಯ ಧ್ವನಿಯನ್ನು ಇಮಿಟೇಟ್ ಮಾಡಿದ್ರಿ, ಇನ್ನೂ ಸಾಕಷ್ಟು ಪ್ರಾಣಿಗಳು ಇದ್ದಾವೆ, ನಿಮಗೂ ಕೂಡ ಸಾಕಷ್ಟು ಅದರ ಬಗ್ಗೆ ಪ್ರೀತಿ ಜಾಸ್ತಿ, ಒಲವು ಜಾಸ್ತಿ, ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರಿ, ಪ್ರಾಕ್ಟೀಸ್ ಕೂಡ ಮಾಡಿದ್ದೀರಿ, ವೀಕ್ಷಕರು ಇನ್ನೂ ಕೂಡ ಕ್ಯೂರಿಯಾಸಿಟಿಯಾಗಿ ನೋಡ್ತಾ ಇರ್ತಾರೆ. ಸೊ ಅಂದರೆ ಇದನ್ನು ಇಮಿಟೇಟ್ ಮಾಡೋವಂಥವ್ರಿಗೂ ಕೂಡ, ಯಾಕೆಂದರೆ ಮನೆಯಲ್ಲಿ ಬೆಕ್ಸಾಕಿರ್ತಾರೆ ಅಥವಾ ಇನ್ನೇನೋ ಒಂದು ಕುದುರೆಯನ್ನು ಸಾಕಿರ್ತಾರೆ, ಸೊ ಅದರ ಕೂಗು ಅದನ್ನೆಲ್ಲ ಅನುಸರಿಸ್ತಾ ಇರ್ತಾರೆ. ಇಲ್ಲೋ ಒಂದು ಕಡೆ ಅದರ ಭಾಷೆ ಬಹಳ ಬೇಗ ಅರ್ಥವಾಗುತ್ತೆ, ನೀವು ಆಗಲೇ ಹೇಳ್ದಂಗೆ ಅದನ್ನು ಕರಿಬೇಕು ಅಂತಂದ್ರೆ ಅದೇ ಭಾಷೆಯಲ್ಲಿ ಹೇಳಿದ್ರೆ ಬೇಗ ಅರ್ಥವಾಗುತ್ತೆ. ಓಕೆ, ಸಿನಿಮಾಗಳೆಲ್ಲ ನೋಡಿದ್ದೀವಿ ನಾವು. ಎಸ್, ಮುಂದೆ ಯಾವ ಪ್ರಾಣಿ ಅನುಕರಣೆ ಮಾಡ್ತೀರಿ? ಈಗ ಬೆಕ್ಕಿಂದು, ಬೆಕ್ಕು ಸಣ್ಣ ಮರಿ ಇದ್ದಾಗ ಅದು ಒಂದಕ್ಕೊಂದು ಹೇಗೆ ಸಂಭಾಷಣೆ ಮಾಡ್ತಿರ್ತವೆ ಹೇಗೆ ಮಾಡ್ತಾವೆ ನೋಡೋಣ. ಈ ರೀತಿ ಧ್ವನಿ ಮಾಡ್ತಾ ಇರಿ, ಇನ್ನು ಕೆಲವು ಸರಿ ಜಗಳ ಆಡ್ತಿರ್ತವೆ, ಆ ಜಗಳ ಆಡ್ತಾ ಇರ್ಬೇಕಾದ್ರೆ ಎಷ್ಟು ಸಿಟ್ಟಾಗಿ ಈ ರೀತಿ ಸ್ವಲ್ಪ ಸಿಟ್ಟಾಗಿ ಧ್ವನಿ ಜಾಸ್ತಿ ಮಾಡಿ ಜಗಳ ಆಡ್ತಾ ಇರ್ತವೆ. ಈ ರಾತ್ರಿ ಹೊತ್ತು ಕೇಳಿಸ್ತಾ ಇರುತ್ತೆ ಈ ಬೆಕ್ಕಿನ ಸೌಂಡ್. ರಾತ್ರಿ ಹೊತ್ತು ಎರಡು ಬೆಕ್ಕುಗಳು ಕಿತ್ತಾಡ್ತಾ ಇದ್ರೆ ಮಕ್ಕಳು ಅಳ್ತಾ ಇದಾವೆನಪ್ಪ ಅಂತ ಅನಿಸುತ್ತೆ. ಮರದ ಮೇಲೆಲ್ಲ ನೋಡ್ತಿರ್ತಾರೆ, ಯಾರು ಮಗು ಅಲ್ಲಿ ಇಟ್ಬಿಟ್ಟಿದಾರೆ ಅಂತ ಬೆಕ್ಕು ಅಳ್ತಾ ಇರುತ್ತೆ, ಆ ಥರ ಸೌಂಡು. ಎಸ್, ಆಮೇಲೆ ಬೇರೆ ಬೇರೆ ಮೇಕೆ ಮರಿ, ಸಣ್ಣ ಮೇಕೆ ಮರಿ ಧ್ವನಿ ಹೆಂಗೆ ಮಾಡುತ್ತೆ? ಈಗ ತಾಯಿ ದೂರ ಇರುತ್ತೆ, ಸಣ್ಣ ಮರಿ ಹರಿಸ್ತಾ ಇರುತ್ತೆ, ಆ ಮರಿ ಹರಿಸ್ಬೇಕಾದ್ರೆ ಹೇಗೆ ಮಾಡ್ತಾ ಇರುತ್ತೆ, ತಾಯಿ ಮೇಕೆ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ? ಆ ಮರಿ ಹರಿತಾ ಇದೆ ತಾಯಿ ಮೇಕೆ ದೂರದಲ್ಲಿ, ಯಾಕೋ ಮರಿ ಹರಿತಾ ಇದೆಯಲ್ಲ ಅದು. ಹೀಗೆ ಅದು ಪ್ರತಿಕ್ರಿಯೆ ಕೊಡ್ತಾ ಇದೆ, ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಬೇಡ. ಸೂಪರ್ ಸರ್. ತಾಯಿ ಮೇಕೆ ಮರಿ ಮೇಕೆ ಒಂದು ಅದರ ಸೈನ್ ಅಂತ ಹೇಳುತ್ತೆ, ಅದರ ಭಾಷೆನಲ್ಲಿ ಹೇಳುತ್ತೆ. ನಿಜ, ಇಂಥ ಒಂದು ಒಂದು ಅಪ್ಯಾಯಮಾನತೆ, ಅದನ್ನು ಹಾಸ್ಯ ಅನ್ನೋದಕ್ಕೂ ಅದರ ಭಾವನೆ, ಒಂದು ಪ್ರಾಣಿ ತನ್ನ ಭಾವನೆಯನ್ನು ಹೇಗೆ ವ್ಯಕ್ತ. ಕೆಲವರೆಲ್ಲ ಕೇಳಿದ್ರು, ನಾವು ಇಷ್ಟು ಕಾರ್ಯಕ್ರಮ ಹಿಂಗೆಲ್ಲ ಮಾಡ್ತಿರ್ತಾರೆ, ಇಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡ್ತಿರ್ತಾರಲ್ವ, ನಿಜವಾಗೂ ಗಾಡ್ ಗಿಫ್ಟ್ ಅಂದ್ರು, ನಾಯಿದು ಧ್ವನಿ ಮಾಡ್ತಾರೆ, ನಿಜವಾಗೂ ಗಾಡ್ ಗಿಫ್ಟ್ ಸರ್ ನೀವು ಮಾಡಿದ್ದು ಅಂದ್ರು. ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡ್ರೆ ಗಾಡ್ ಗಿಫ್ಟ್ ಅಲ್ಲ, ಅದು ಡಾಗ್ ಗಿಫ್ಟ್ ಅಂದೆ. ಕರೆಕ್ಟ್, ಗಾಡ್ ಗಿಫ್ಟ್ ಜೊತೆಗೆ ಡಾಗ್ ಗಿಫ್ಟ್ ಅದೇ ಒಪ್ಕೊಂಡಿದೆ ಮೋಸ್ಟ್ಲಿ ನಿಮಗೆ ಅದು. ಸರ್, ಇನ್ನು ಹಾಸ್ಯ ಅನ್ನೋವಂಥದ್ದು, ಯಾಕೆಂದರೆ ನೀವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ, ಪ್ರಖ್ಯಾತ ಚಾನಲ್ನು ಕೂಡ ನೀವು ಒಂದು ವಾಹಿನಿಯಲ್ಲಿ ಕಾಮಿಡಿ ಶೋವನ್ನು ಕೂಡ ಮಾಡಿದ್ದೀರಿ, ಅನಿಸುತ್ತೆ ನಿಮಗೆ ಆ ಸ್ಥಾನಕ್ಕೆ ಹೋಗಬೇಕಾದ್ರೆ ನನ್ನಲ್ಲೂ ಕೂಡ ಒಂದು ಅರ್ಹತೆ ಇರಬೇಕು, ಹಾಗಾಗಿ ನನ್ನಲ್ಲಿ ಹೋಗ್ತಾ ಇದ್ದೀನಿ ಅಂತ ಆ ಒಂದು ವಿಚಾರವನ್ನು ಹೇಳುವಂಥದ್ದಾದರೆ, ನಿಮ್ಮ ಒಂದು ಪ್ರಾಕ್ಟೀಸ್ ಆಗಿರಬಹುದು ಅಥವಾ ಬೇರೆಯವರಿಗೆ ಏನಾದರೂ ಈ ಕಲೆ ತೆಗೆದುಕೊಳ್ಬೇಕು ಅಂತಂದರೆ ಅಂಥವ್ರಿಗೆ, ಯಾಕೆಂದರೆ ಸುಮ್ಮನೆ ಕೆಲವರು ಏನು ಮಾಡ್ತಾರೆ, ನನಗೆ ಬರೋದಿಲ್ಲ, ನನಗೆ ಆಗೋದಿಲ್ಲ, ಇಂಟ್ರೆಸ್ಟ್ ಇರುತ್ತೆ ಆದರೆ ಎಲ್ರಿಗೂ ಕೂಡ ಅದನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಅಂಥವ್ರಿಗೆ ಏನು ಹೇಳಬಹುದು ಅಂತ ಅಂದರೆ, ನಾವು ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಯಾರು ಬೇಕಾದ್ರೂ ಮುಂದೆ ಬರ್ಬೋದು, ಈ ಯಾವುದೇ ಕಲಿಬೇಕು ಅಂದರೆ ಯಾವ ಇಂಜರಿಕೂ ಬೇಡ, ಯಾರು ಬೇಕಾದ್ರೂ ಬರ್ಬೋದು. ಮತ್ತಷ್ಟು ಪ್ರಾಣಿಗಳು ಅವರ ಜೇಬ್ನಲ್ಲಿದ್ದಾವೆ, ಇಲ್ಲ ಅವರ ಕಂಠದಲ್ಲಿದ್ದಾವೆ, ಮಾತಾಡ್ಸೋಣ ಆ ಪ್ರಾಣಿಗಳ ಜೊತೆ ಹೇಗಿದ್ದಾವೆ, ಸೊ ಅವರ ಮಿಮಿಕ್ರಿ ಆ ಒಂದು ಹವ್ಯಾಸ ಹೇಗೆಲ್ಲ ಮಾಡ್ತು ಬೆಳೀತು ಅನ್ನೋವಂಥದ್ದು. ಸರ್, ಇನ್ನು ನೀವಾಗಲೇ ಸಾಕಷ್ಟು ಪ್ರಾಣಿಗಳ ಹಾಸ್ಯವನ್ನು ಅಂದರೆ ಅವರ ಮಿಮಿಕ್ರಿಯನ್ನು ಮಾಡಿದ್ವಿ. ಮಿಮಿಕ್ರಿ ಅಂತ ಅಂದರೆ ನಾವು ನೋಡಿದ್ದೀವಿ ಸಾಕಷ್ಟು ಸ್ಯಾಂಡಲ್ವುಡ್ನಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಸ್ಟೇಜ್ ಶೋಗಳಲ್ಲಾದರೂ ಆಗ್ಬೋದು, ಒಂದು ಕಡೆ ನಟನೆ ಮತ್ತು ಅದರ ಭಾವನೆಯನ್ನು ಇಮಿಟೇಟ್ ಮಾಡೋದು, ಅನುಕರಿಸೋದು. ಹೌದಾ? ಆದರೆ ನಟರನ್ನು ಇಮಿಟೇಟ್ ಮಾಡೋದು ಅಥವಾ ಒಂದು ಬೇಸ್ ವಾಯ್ಸ್ ಇದ್ದರೆ ಖಂಡಿತ ಮಾಡ್ಬೋದು ಅಥವಾ ಅದು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮಾಡ್ಬೋದು ಅನ್ನೋದು. ಆದರೆ ತಾವು ಎಸ್ಪೆಷಲಿ ಪ್ರಾಣಿಗಳದ್ದು ಮತ್ತು ಈ ಒಂದು ಪಕ್ಷಿಗಳದ್ದಾಗ್ಬೋದು ಇಂಥದ್ದನ್ನು ನೋಡ್ತಾ ಮಾಡಿದಂಥವ್ರು, ಜೊತೆಗೆ ಹಾಸ್ಯನೂ ಕೂಡ ಮಾಡ್ತೀರಿ, ಸಾಕಷ್ಟು ಹಾಸ್ಯ ಕಲಾವಿದರಾಗಿ ಕೂಡ ನೀವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಸೊ ಒಂದು ಕಡೆ ನಿಮ್ಗೆ ಅನಿಸೋದು,
ಮನುಷ್ಯನಲ್ಲಿ ಏನೇ ದುಃಖ ಇದ್ರೂ ಅದನ್ನು ತೋರಿಸ್ಕೊಳ್ಬಾರ್ದು. ಒಬ್ಬ ಹಾಸ್ಯಗಾರನಿಗೆ ಇರುವಂಥ ಕ್ವಾಲಿಟೀಸ್ ಏನು ಅಂತ ಅಂದರೆ ಮತ್ತೊಬ್ಬರನ್ನ ನೋಡಿ ಅವರಿಗೆ ಅಪಹಾಸ್ಯ ಮಾಡಿ ನಗಬಾರ್ದು, ತನ್ನನ್ನೇ ತಾನು ಹಾಸ್ಯ ಮಾಡಿ ನಗತಕ್ಕಂಥದ್ದು ನಗಿಸ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಯಾರನ್ನು ಅಪಹಾಸ್ಯ ಮಾಡಿದಂತೂ ನಗಬಾರ್ದು, ನಗಿಸ್ಬಾರ್ದು. ನಮಗೆ ನೋವಾದರೂ ಪರವಾಗಿಲ್ಲ, ಬೇರೆಯವ್ರಿಗೆ ನೋವಾಗಬಾರ್ದು. ಎಸ್, ಮತ್ತಷ್ಟು ಪ್ರಾಣಿಗಳೇನಾದರೂ ನಮ್ಮ ಮುಂದೆ ಬರಬಹುದಾ ಈಗ ನಿಮ್ಮ ಕಡೆಯಿಂದ? ಈಗ ಎಮ್ಮೆದು ಮಾಡೋಣ. ಓ, ಎಮ್ಮೆದು, ಓಕೆ ಸರ್, ಮಾಡೋಣ. ಎಮ್ಮೆಗಳು ಎಲ್ಲರೂ ಒಂದು ಕಡೆ ಮೇಯ್ತಾ ಇರ್ತವೆ. ಯಾರಾದರೂ ಒಬ್ಬರು ಎಮ್ಮೆ ಕಟ್ಟಿಬಿಟ್ಟು ಮನೆಗೆ ಹೋಗಿದ್ರೆ ಆ ಎಮ್ಮೆ ಸುತ್ತಮುತ್ತ ನೋಡ್ತಾ ಇರುತ್ತೆ, ಅದಕ್ಕೆ ಹಸಿವಾಗಿರುತ್ತೋ ಅಥವಾ ಬಾಯಾರಿಕೆ ಆಗಿರುತ್ತೋ, ಸುತ್ತ ನೋಡ್ತಾ ಇರುತ್ತೆ, ಯಾರೂ ಇರಲ್ಲ. ಯಾರಾದರೂ ಅಲ್ಲಿ ಹೋದರೆ ಆ ಎಮ್ಮೆ ಹರಿಚ್ಕೊಳತ್ತೆ, ಏನಾದ್ರು ನನಗೆ ಆಹಾರ ಕೊಡ್ಬೋದಾ ಅಥವಾ ನೀರು ಕೊಡ್ಬೋದಾ, ಹಾಗೆ ಹಗ್ಗ ಕಟ್ಟಿರೋದು ಬಿಚ್ಚಿತಾರ ಅನ್ನೋ ಒಂದು ಉದ್ದೇಶನ ಅದು ಸುತ್ತ ಗಮನಿಸ್ತಾ ಇರುತ್ತೆ. ಯಾರಾದರೂ ಕಾಣಿಸ್ಕೊಂಡಾಗ ಆ ಎಮ್ಮೆ ಹೀಗೆ ಅವ್ರನ್ನ ಗಮನ ಸೆಳಿತಾ ಇರುತ್ತೆ. ಅವ್ರು ಪಾಪ ಎಮ್ಮೆಗೆ ಹಸಿವಾಗಿದೆ ಅಂತ ಹೇಳಿ ಅದನ್ನು ಹಗ್ಗ ಕಳೆದ್ಬಿಟ್ರೆ ಆ ಎಮ್ಮೆ ಸಂತೋಷಕ್ಕೆ ಓಡುತ್ತೆ, ಖುಷಿಗೆ ಆ ಎಮ್ಮೆ ಓಡ್ತಾ ಇರಬೇಕಾದ್ರೆ ಅಂತ ಹೇಳಿ ಓಡ್ತಾ ಇರ್ತದೆ. ಎಮ್ಮೆ ಖುಷಿನ ಹಿಂಗಿರುತ್ತೆ ದೇವರನ್ನೇ ನನಗೆ ಗೊತ್ತಿಲ್ಲ ಸರ್, ಇವತ್ತೇ ಗೊತ್ತಾಗಿದೆ ನನಗೆ. ಹಾಂ, ಅದ್ಭುತ ಸರ್. ಇಂಥ ವಿಚಾರಗಳು ಅಥವಾ ನಿಮ್ಮ ಪ್ರವೃತ್ತಿ ಏನಿದೆ, ಹಾಸ್ಯ ಪ್ರವೃತ್ತಿ, ನಿಜಕ್ಕೂ ಅಭಿನಂದನೀಯ. ಅದನ್ನು ಮಾಡಬೇಕಾದ್ರೆ ಯಾಕಂದರೆ ಸಾಕಷ್ಟು ಕಲಾವಿದರಿದ್ದಾರೆ ಇಂಥವ್ರು, ಅದ್ರ ಮಧ್ಯೆ ತಾವು ಕೂಡ ಬಾಹುಬಲಿಯಾಗಿ ಬೆಳೆದು ಬಂದಿದ್ದೀರಿ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಸರ್, ಇನ್ನು ಪ್ರತಿ ದಿನದಲ್ಲಿ ನಾವು ಅದೇ ಆಗಲೇ ನೋಡಿದಂಗೆ ಪ್ರತಿ ದಿನ ಬೆಳಗ್ಗಿಂದ ಎದ್ದರೂ ಸಂಜೆವರೆಗೂ ಕೂಡ ಸಾಕಷ್ಟು ಹಾಸ್ಯ ನಡೀತಾ ಇರುತ್ತೆ, ನಮ್ಗೆ ಗುರುತೇ ಸಿಗೋದಿಲ್ಲ, ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಅಂಥ ಕೆಲವು ವಿಚಾರಗಳನ್ನು ನಾನು ವೀಕ್ಷಕರ ಜೊತೆ ಹಂಚ್ಕೋಬಹುದಾ ಅಂತ. ಒಂದ್ಸರಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಹೋಗಿ ಬಂದಿರಬೇಕಾದ್ರೆ ಮತ್ತೊಬ್ಬರು ಸರ್ ಹೋಗ್ಬೇಕಾದ್ರೆ ಇವ್ರನ್ನಾಗೆ ಬಿಟ್ಟೋಗಿ ಸಾರ್ ಅಂದರು, ಈ ಗಾಡೀಲಿ ಹೋಗ್ತಿರಲ್ಲ ಹೋಗ್ಬೇಕಾದ್ರೆ ಇವ್ರನ್ನಾಗಿ ಬಿಟ್ಟೋಗಿ ಸಾರ್ ಅಂದರು. ನಾನೇ ಮಾಡಿದೆ, ಬಿಟ್ಟೆ ಹೋದೆ. ಮಾರನೇ ದಿವಸ ಬಂದ್ಬಿಟ್ಟು, ಏನು ಸರ್ ಹೋಗ್ಬೇಕಾದ್ರೆ ಬಿಟ್ಟೋಗ್ತೀನಿ ಅಂತ ಹೇಳಿದ್ರು, ನೀವು ಯಾಕೆ ಹಂಗೆ ಹೋದ್ರಿ ಸರ್? ಬಿಟ್ಟೆ ಅಲ್ವಾ ಸರ್, ನಾನು ಹೋಗಿದ್ದು, ನನಗೆ ಕರ್ಕೊಂಡೋಗಿದ್ದ, ಇಲ್ಲೇ ಬಿಟ್ಟೆ ಹೋಗಿದ್ದ ನಾನು. ಈ ಥರದ ಸಹಜವಾದ ಹಾಸ್ಯಗಳು ಅಂದರೆ ಮಾತಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋದೇ ಇದ್ರು ಏನೆಲ್ಲ ಏನೆಲ್ಲ ಇದಾಗುತ್ತೆ, ಅಸಹಜವಾಗಿ ಆಗೋ. ಹೌದು, ಮತ್ತೊಮ್ಮೆ ಒಂದ್ಸರಿ ಕಾರ್ಯಕ್ರಮಕ್ಕೆ ಹೋಗಿ ಲೇಟಾಗಿ ಮನೆಗೆ ಬಂದೆ, ರಾತ್ರಿ 10-11 ಗಂಟೆ ಆಗಿತ್ತು. ಬೇರೆ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಹೋಗಿದ್ದಾಗ ಮನೆಗೆ ಲೇಟಾಗಿ ಬಂದೆ. ಅವ್ರು ನಮ್ಮ ಮನೆಯವರು ಊಟ ಮಾಡ್ಕೊಂಬಂದಿರ್ಬೋದು ಅಂತ ಅವರು ಊಟ ಮಾಡಿ ಮಲಗಿದ್ರು. ನಾನು ಇಲ್ಲ, ಊಟ ಮಾಡ್ಕೊಂಬಂದಿಲ್ಲ, ಏನಾದರೂ ಅಡುಗೆ ಮಾಡು ಅಂದೆ. ಆ ಮಾಡಿದಾಗ ಆಕೆ ಅಷ್ಟೊತ್ತಿನಾಗ ಇನ್ನೇನು ಮಾಡೋದು ಅಂತ ಪಾಪ ಸಿಟ್ಟು ಮಾಡ್ಕೊಂಡ್ರು. ಸಿಟ್ಟು ಮಾಡ್ಕೊಂಡು ಒಲೆ ಮೇಲೆ ಕುಕ್ಕರದ್ದು ಬಡಿದ್ರು. ಆ ಬಡಿದ ತಕ್ಷಣ ನನಗೊಂದು ಹನಿಗವನ ಸೃಷ್ಟಿ ಆಯಿತು. ಎಷ್ಟು ಬೇಗ ಸೃಷ್ಟಿ ಆಯಿತು ಅಷ್ಟು ಏನು ನನ್ನ ಮಡದಿಯ ಸಿಟ್ಟಿನಿಂದ ಅಡುಗೆಯ ಮನೆಯಲ್ಲಿ ಒಲೆಯ ಮೇಲೆ ಕುಕ್ಕರ್ ಬಡಿದಳು. ನನ್ನ ಮಡದಿಯ ಸಿಟ್ಟಿನಿಂದ ಅಡುಗೆಯ ಮನೆಯಲ್ಲಿ ಒಲೆಯ ಮೇಲೆ ಕುಕ್ಕರ್ ಬಡಿದಳು. ನಾನು ಸಿಟ್ಟಿನಿಂದ ನಡುಮನೆಯಲ್ಲಿ ಕುರ್ಚಿ ಮೇಲೆ ಕುಕ್ಕರ್ ಬಡಿದೆ. ಅಡಿಗೆ ಆಗ ತನಕ ನೀವು ಕುಕ್ಕರ್ ಬಡದೆ, ಕುಕ್ಕರ್ ಬಡದೆ, ಅಲ್ಲಿ ಕುಕ್ಕರ್ ಅವರು ಅಲ್ಲಿ ಬಡದ್ರೆ ನೀವು ಕುಕ್ಕರ್ ಬಡದೆ, ಕುಕ್ಕರ್ ಬಡಿ ಅಂತ ಹೇಳ್ತಾರೆ. ಕೂತ್ಕ ಸುಮ್ಮನೆ ಅಂತ ನೀವು ಸುಮ್ಮನೆ ಕೂತ್ಕ ಏನು ಮಾಡ್ತೀರಪ್ಪ? ಹಶುವು, ಆಮೇಲೆ ಹೆಂಡತಿ ಬಿಡೋದು ಏನು ಮಾತಾಡೋಂಗೆ ಇಲ್ಲವಲ್ಲ, ಅದೊಂದು ಕಷ್ಟ ಬೇರೆ. ಓಕೆ ಸರ್, ಅದೇ ನೋಡಿ, ಹೀಗೆ ದಿನನಿತ್ಯದ ಜೀವನದಲ್ಲಿ ಹಾಸುಹೊಕ್ಕು ಹಾಸ್ಯ ಕೂಡ. ಸರ್, ಕಲೆ ಅನ್ನುವಂಥದ್ದು ಎಲ್ಲರೂ ಆರಾಧಿಸ್ತಾರೆ ಅದನ್ನು. ಇಂತಹ ಕಲೆಗಳು ಅಂತಂದರೆ ಬಹಳ ಜನರಿಗೆ ಮನಸ್ಸಿಗೆ ಮುಟ್ಟುತ್ತವೆ, ತುಂಬ ಕಷ್ಟ ಏನು ಅಂತ ಅನಿಸೋದಿಲ್ಲ. ಮನರಂಜನೆ ಮತ್ತು ಹಾಸ್ಯ ಅನ್ನೋವಂಥದ್ದು ಒಂದಕ್ಕೊಂದು ಸಂಬಂಧ, ಬೆಸುಗೆ ಇದ್ದ ಹಾಗೆ. ನೀವು ಇದುವರೆಗೂ ಕೂಡ ನೋಡ್ಕೊಂಬಂದಿರೋದ್ರಲ್ಲಿ, ಯಾಕೆಂದರೆ ತೆರೆ ಮೇಲೆ ಕೂಡ ಸಾಕಷ್ಟು ಅಂತಹ ವ್ಯಕ್ತಿಗಳನ್ನು ನೋಡಿದರೆ, ನಿಮ್ಗೆ ಯಾರು ಇಷ್ಟ ತುಂಬ? ಮಿಮಿಕ್ರಿ, ಗೋಪಿ, ನರಸಿಂಹರಾಜು, ಪ್ರಾಣೇಶು ಇವರೆಲ್ಲ ಭಾಳ ಇಷ್ಟ. ಕೃಷ್ಣೇಗೌಡರು ಇವರೆಲ್ಲ ಭಾಳ ಇಷ್ಟ ಆಗ್ತಾರೆ. ಅವ್ರನ್ನೆಲ್ಲ ಸಂಜೆ ಭೇಟಿ ಮಾಡಿದ್ರಿ? ಯಾವಾಗ ಎಲ್ಲ ಭೇಟಿ ಮಾಡಿದ್ದೀನಿ. ಏನು ಹೇಳಿದ್ರೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ, ಆಮೇಲೆ ಮೈಸೂರು ಆನಂದ್, ಆಮೇಲೆ ಇವರು ಕುಡ್ಕುಂದು ಬಗ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮೈಸೂರು ರಿಚರ್ಡ್ ಲೂಯಿಸ್, ರಿಚರ್ಡ್ ಲೂಯಿಸ್ ಅವರೆಲ್ಲ ಏನು ಹೇಳ್ತಾರೆ ನಿಮ್ಗೆ? ಅವರೆಲ್ಲ ನಿಜವಾಗೂ ಇವರು ಪ್ರಾಣಿ ಸಂಕುಲದರ ಕಣಪ್ಪ ಇವರು ಅಂತ ಬೇರೆಯವರಿಗೆ ಪರಿಚಯ ಮಾಡಿಕೊಡ್ತಾರೆ. ಪ್ರಾಣಿ ಸಂಕುಲದರ ಅದ್ಭುತ ಅದ್ಭುತ ಅಂತ ಹೇಳ್ತಾರೆ, ಚೆನ್ನಾಗಿ ಸಂತೋಷ ಪಡ್ತಾರೆ. ನಾವು ನೋಡಿದ್ದೀವಿ ಸರ್, ಅವರೆಲ್ಲ ತುಂಬ ಸಾಕಷ್ಟು ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರುವಾಸಿ ಆಗಿದ್ದಾರೆ. ನೀವು ಕೂಡ ಬೆಳೀತಾ ಇದ್ದೀರಿ ಅವರ ಲೆವೆಲ್ಗೆ ಆಗಲಿ ಅಂತ ಕೂಡ ನಾವು ಆಶಿಸ್ತೀವಿ. ಸರ್, ಒಂದು ಕಡೆ ಇಂಥ ನೀವು ಶಾಲೆ ಕಾಲೇಜಿನಲ್ಲಿ ಕೆಲಸನೂ ಕೂಡ ಮಾಡಿಕೊಂಡು ಸೊ ಹೊರಗಡೆ ಕಾರ್ಯಕ್ರಮವನ್ನು ಮಾಡ್ತೀರಿ, ವಿದ್ಯಾರ್ಥಿಗಳಿಗಂತೂ ಪುಟ್ಟ ಮಕ್ಕಳಿಗಂತೂ ಸಾಕಷ್ಟು ಇಷ್ಟ ನಿಮ್ಮನ್ನು ಕಂಡ್ರೆ. ಮಿಕ್ರಿ ಈಶ್ವರಯ್ಯನವರು ಅಂತಂದರೆ ನಿಮ್ಮ ಹಿಂದೆ ಬಿದ್ದು ಬಾಯ ಬಿಟ್ಕೊಂಡು ಕೇಳ್ತಾ ಇರ್ತಾರೆ, ನೀವು ನೆಕ್ಸ್ಟ್ ಏನು ಮಾಡ್ತೀರಿ, ನೆಕ್ಸ್ಟ್ ಏನು, ಭಾಳ ಎಂಜಾಯ್ ಮಾಡ್ತಾರೆ ನಿಮ್ಮ ಮಾತುಗಳನ್ನು, ನಿಮ್ಮ ಒಂದು ಹಾಸ್ಯನ. ಸೊ ಆ ವಿದ್ಯಾರ್ಥಿಗಳನ್ನು ನಗಿಸ್ಬೇಕು ಅಂತಂದರೆ ತುಂಬ ಏನು ಕಷ್ಟಪಡೋ ಹಾಗಿಲ್ಲ, ಬೇರೆ ಏನಾದರೂ ಒಂದು ಚಿಕ್ಕ ವಾಯ್ಸ್ ಮಾಡಿಬಿಟ್ರೆ ಕೂಡ ಸಾಕಷ್ಟು ಆಗ್ತದೆ. ಹೌದು, ಈ ಮಗು ಥರನ ಕೂಡ ಸಾಕಷ್ಟು ನೀವು ಮಾಡಿದ್ದನ್ನು ಕೇಳಿದ್ದೀನಿ ನಾನು, ಹೇಗೆ ಅಂತ? ಮಗು ಥರ ಅಂದರೆ ಕೆಲವು
ಅಷ್ಟು ಅನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಿ, ಎಲ್ಲೋ ನೋಡ್ತಿರ್ತಾರೆ, ಇಲ್ಲ ಎಲ್ಲ ಮಗು ಬಂತು ಅಂತ ಅನ್ಕೊಳ್ತಾ ಇರ್ತಾರೆ. ಸಣ್ಣ ಸಣ್ಣ ಮಕ್ಕಳುಗಳು ಅವೇನ್ ಮಾಡ್ತವೆ ಅಂದ್ರೆ, ಅವ್ರು ಇನ್ನು ಸುಮಾರು 3-4 ವರ್ಷ ಅವರು ಬೇರೆಯವ್ರ ಹತ್ರ ಹೋಗೋದಿಲ್ಲ. ಆ ಬೇರೆಯವ್ರ ಹತ್ರ ಹೋಗ ಬರಂಗ್ ನಮ್ಮ ಹತ್ರ ಬರ್ಬೇಕು ಅಂದ್ರೆ ಅವ್ರಿಗೆ ಏನಾದ್ರು ಒಂದು ವಾಯ್ಸ್ ಮಾಡ್ಬೇಕು, ಪ್ರಾಣಿಗಳ ತರದ ಬೆಕ್ಕಿನ ತರನೋ ನಾಯಿ ತರನೋ ಮಾಡ್ಬೇಕು, ಗೊತ್ತಿಲ್ಲದೆ ಮಾಡ್ಬೇಕು. ಅಥವಾ ಕೈಯಲ್ಲಿ ಹಿಂಗೇನಾದ್ರು ಇಟ್ಕೊಂಡು ನೋಡಿ ಬೆಕ್ಕಿ ಮರಿ ಇದೆ, ನಾಯಿ ಮರಿ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ದಂಗೆ ನಾ ಧ್ವನಿ ನಾ ಬಾಯಿ ಆಡಿಸ್ದಂಗೆ ಅವರಿಗೆ ತೋರಿಸ್ಬೇಕು. ಹಾಗೆ ಅವರು ಏ ಇದ್ರೊಳಗಿದ್ಯಾ ಇದ್ರೊಳಗಿದೆ ನೋಡು ಬಾಲ ಅಲ್ಲಾಡಿಸ್ತಾ ಇದೆ ಅಂತ ಹೇಳಿ ಅವ್ರಿಗೆ ನೋಡ್ಬೇಕು. ಅವಾಗ ಬಹಳ ಖುಷಿ ಪಡ್ತಾರೆ ಅವರು, ಏ ಅಂಕಲ್ ಇವ್ರೆ ಅಂಕಲ್ ಮಾಡ್ತಾರ ಅಂತ ಗೊತ್ತೇ ಆಗಲ್ಲ ಅವ್ರಿಗೆ, ಸಂತೋಷ ಪಡ್ತಾರೆ. ಹತ್ರ ಬರ್ತಾರೆ, ಬಹಳ ಪ್ರೀತಿ ತೋರಿಸ್ತಾರೆ, ಅಂಕಲ್ ಇನ್ನೊಮ್ಮೆ ಮಾಡಿ ಇನ್ನೊಮ್ಮೆ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆ ಜಲಕ್ ನಮ್ಮ ವೀಕ್ಷಕರಿಗೆ ಒಂದ್ಸರಿ ತೋರಿಸಿ ಹಾಗೆ. ನೋಡು ಪಪ್ಪು, ನೋಡಿಲ್ಲಿ ನಾಯಿ ಮರಿ ಇದೆ, ಬೆಕ್ಕಿ ಮರಿ ಇದೆ ನೋಡು. ನಾಯಿ ಮರಿಬೇಕಾ ಬೆಕ್ಕಿ ಮರಬೇಕು ನಂಗಿಲ್ಲಿ ನೋಡಿಲಿ. ನೋಡಿ ಬಾಲ ಅಲ್ಲಾಡ್ಸ್ತಾ ಇದೆ ನೋಡು, ನೋಡು ನೋಡಿಲಿ ನೋಡಿಲ್ಲಿ ಬಾಲ ಅಲ್ಲಾಡ್ಸ್ತಾ ಇದೆ. ಇಲ್ಲಿ ಬಿಟ್ಬಿಡ್ಲಾ, ಬೇಕಾ ನಿಂಗೆ ನಾಯಿ ಮರಿ ಇಷ್ಟ, ನಾನು ಬೆಕ್ಕಿ ಮರಿ ಇಷ್ಟನಾ ನಿಂಗೆ ಅಂತಂದ್ರೆ ಅವ್ರು ಹತ್ತ ಬರ್ತಾರೆ. ಮತ್ತೆ ಜೋಬಿ ಕೈಗೆ ಬಿಟ್ಟು ಈಗ ಬೆಕ್ಕಿ ಮರಿ ತೋರಿಸ್ತೀನಿ ಅಂತ ಹೇಳಿ ಸುಮ್ಮನೆ ಜೋಬಲ್ಲಿ ಇಟ್ಕೊಂಡಿರ್ತೀನಿ ಅಂತ ಹೇಳಿ ಮತ್ತೆ ನೋಡಲಿ. ಅಂತ ಹೇಳ್ದಾಗ ಆ ಮಕ್ಕಳು ಎಲ್ಲಿದ್ರು ಹತ್ರ ಬರ್ತಾರೆ. ಮತ್ತೆ ಎಲ್ಲಿ ಎಲ್ಲಿ ತೋರಿಸಿ, ಮತ್ತೊಮ್ಮೆ ತೋರಿಸಿ, ಎಲ್ಲಿ ಜೋಬಲ್ಲೆಲ್ಲ ಎಷ್ಟು ಅವ್ರು ಹಠ ಮಾಡ್ತಾ ಇದ್ರು. ಸಮಾಧಾನ ಒಳಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಒಂದ್ಸರಿ, ಯಾವುದೋ ಹಳ್ಳಿಗೆ ಮದುವೆಗೆ ಹೋಗಿದ್ದೆ. ರಾತ್ರಿ ಹೊತ್ತು ಹೋದಾಗ ಪಾಪ ಕರೆಂಟ್ ಹೋಗ್ಬಿಡ್ತು, ಮತ್ತೆ ಮಳೆ ಬರ್ತಾ ಇತ್ತು, ಎಲ್ಲ ಮಕ್ಕಳು ಅಳದಾಕ್ ಶುರು ಮಾಡಿದ್ರು, ಸುಮಾರು ಜನ ಸೇರಿದ್ರು ಅಳಕ್ ಶುರು ಮಾಡಿದ್ರು. ನಾನೇ ಮಾಡಿದೆ, ಅಲ್ಲಿ ಒಂದು ದೀಪ ಹಚ್ಚಿದ್ರು, ಆ ದೀಪದ ಬೆಳಕಲ್ಲಿ ನಾನು ಶಾಡೋ ಪ್ಲೇ ಮಾಡಿದೆ. ಅಂದ್ರೆ ನೆರಳು ಬೆಳಕಿನ ಪ್ರದರ್ಶನ ಅಂತ ಮಕ್ಕಳಲ್ಲಿ ಈ ನಾಯಿ ಆಕ್ಷನ್ ಮಾಡೋದು, ಬೆಕ್ಕು ಆಕ್ಷನ್ ಮಾಡೋದು, ಇದೇ ತರ ಧ್ವನಿ ಮಾಡೋದು. ಮಕ್ಕಳು ಆ ಅಳೋದೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಅವ್ರ ತಾಯಂದಿರು ಪೇರೆಂಟ್ಸು ಎಲ್ಲ ಫುಲ್ ಎಲ್ಲರನ್ನೂ ಕರ್ಕೊಂಬಿಟ್ರು. ನಾತ್ರ ಏ ಅಂಕಲ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಬಹಳ ಸಂತೋಷ ಪಟ್ಟರು, ಎಲ್ಲ ಪರಿಚಯ ಆಗ್ಬಿಟ್ರು. ಸರ್ ಅಂದರೆ ನೆರಳು ಬೆಳಕಿನ ಆಟನೂ ಮಾಡ್ತೀರಿ ನೀವು ಸಾಕಷ್ಟು. ಸರ್, ಒಂದು ಇಂತಹ ಕಲೆಯನ್ನು ಕಲಿಬೇಕಾದ್ರೆ ಏನು ಶ್ರದ್ಧೆ ಜೊತೆಗೆ ಏನು ಬೇಕು ಅಂತ ಹೇಳ್ತೀರಿ? ಶ್ರದ್ಧೆ ಜೊತೆಗೆ ಆಸಕ್ತಿ ಮುಖ್ಯ. ಈ ಅದು ಅಬ್ಸರ್ವೇಷನ್ ಅಂತ ಹೇಳ್ತಾರಲ್ಲ, ಅಬ್ಸರ್ವ್ ಏನು ಮಾಡಿರಿ ಏನಾಗ್ಬೋದು ಅಂತ ಹೇಳಿ ಅವ್ರ ಆಲೋಚನೆ ಮಾಡ್ತಾನೇ ಇದ್ರೆ ಏನಾದ್ರು ಗಮನಿಸ್ಬೋದು. ಈಗ ನಾನು ನನಗೆ ಗೊತ್ತಿರಲಿಲ್ಲ, ಈಗ ಶ್ಯಾಡೋ ಪ್ಲೇ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಒಂದ್ಸರಿ ಹಳ್ಳಿಲಿದ್ದ ಕರೆಂಟ್ ಹೋಯ್ತು, ಅವಾಗ ಕರೆಂಟು ಇರಲಿಲ್ಲ ಮತ್ತಾಗಿ, ದೀಪದ ಬೆಳಕಲ್ಲೇ ಸುಮ್ಮನೆ ಏನೋ ಗೋಡೆ ಮೇಲೆ ಹಿಂಗೇನೋ ಮಾಡ್ತಾ ಇದ್ದೆ. ಸುಮ್ಮನೆ ನಾಯಿ ಥರ ಬೆಕ್ಕಿ ಸುಮ್ಮನೆ ಕೈ ಹಿಂಗೆ ಆಡಿಸ್ತಾ ಇದೆ, ಏನೋ ಬರುತ್ತಲ್ಲ ಅಂತೇಳಿ ಹೀಗೆ ಮಡ್ಚಿಕೆ ಮಡ್ಚ್ಕೊಂಡು ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ನಾಯಿ ಥರ ಬರೋದು, ಗಿಡಿ ಥರ ಬರೋದು ಎಲ್ಲ ಮಾಡ್ತಾ ಇದ್ದೆ, ಭಾಳ ಚೆನ್ನಾಗೈತಲ್ಲ ಅಂತ. ಆಮೇಲೆ ಧ್ವನಿ ಬರೋಕ್ಕೆ ಶುರು ಆಯಿತು, ಆವಾಗ ಇದ್ದದ್ದು ಅದಕ್ಕೆ ಮಿಕ್ಸಪ್ ಪೂರ್ವಕವಾಗಿ ಇನ್ನೂ ಚೆನ್ನಾಗಿ ಬಂತು, ಆವಾಗ ಸಕ್ಸಸ್ ಆಯಿತು ಕಾರ್ಯಕ್ರಮ ಚೆನ್ನಾಗಿ. ನೋಡಿ, ಅಭಿವ್ಯಕ್ತಿ ಅನ್ನೋದು ಅಂದರೆ ನಮಗೆ ಪಾಠ ಅನ್ನೋದು ಎಲ್ಲೆಲ್ಲಿಂದ ಬರುತ್ತೆ ಅಂತ. ಹಳ್ಳಿಲಿದ್ರಿ, ಒಂದು ಸಿ ಬುಡ್ಡಿ ಬೆಳಕಲ್ಲಿ ನಿಮಗೆ ಅಲ್ಲಿಂದ ಕಲ್ತಿದ್ದು. ಇದಕ್ಕೇನು ಎಕ್ಸ್ಟ್ರಾ ಕ್ಲಾಸ್ ಇಲ್ಲ, ಡಿಪ್ಲೊಮಾ ಕೋರ್ಸ್ ಇಲ್ಲ. ಹಾಸ್ಯ ಅಥವಾ ಈ ಕಲೆ ಅನ್ನೋಂಥದ್ದು ಹೇಗೆ ಬೇಕಾದರೂ ನಮ್ಮನ್ನು ಸೆಳೆದುಕೊಳ್ಳುತ್ತೆ ಅನ್ನೋದಕ್ಕೆ ಇಂಟ್ರೆಸ್ಟ್ ಹೇಗೆ ಕ್ರಿಯೇಟ್ ಮಾಡುತ್ತೆ ಅಂತ. ಸರ್, ಇನ್ನೊಂದು ವೇದಿಕೆಗಳಲ್ಲಿ ಸಾಕಷ್ಟು ಮಾತಾಡೋಂಥ ಸಂದರ್ಭದಲ್ಲಿ ಏನಾದರೂ ಕಾರ್ಯಕ್ರಮ ಬೇರೆ ಶುರು ಆಗಬೇಕಾದ್ರೆ ಲೇಟ್ ಆಗುತ್ತೆ ಅನ್ನೋ ಅಂತಂದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಅಂದರೆ ನಿಮಗೆ ಈಶ್ವರಯ್ಯನವರಿಗೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ, ಅವರಿದ್ದರೆ ಒಂದು ಅರ್ಧ ಜನ ಎದ್ದು ಹೋಗೋದಿಲ್ಲಪ್ಪ ಅಲ್ಲೇ ಇರ್ತಾರೆ ಅಂತ. ಸೊ ಹೆಂಗೆ ಹಿಡಿದಿಟ್ಕೊಳ್ತೀರಿ ನೀವು ಅವ್ರನ್ನೆಲ್ಲ ಅಂತ? ಅವ್ರನ್ನ ಹಾಸ್ಯದ ಮೂಲಕ, ಮಿಮಿಕ್ರಿ ಮೂಲಕ ಅವ್ರನ್ನ ಹಿಡಿದಿಟ್ಕೊಂತೀನಿ. ಯಾಕೆಂದರೆ ನೆಕ್ಸ್ಟ್ ಕಾರ್ಯಕ್ರಮ ಮಧ್ಯದಲ್ಲಿ ಬ್ರೇಕ್ ಆದರೆ ಜನ ಆ ಕಡೆ ಈ ಕಡೆ ಚದುರ್ತಾರೆ. ಆ ಚದುರ್ದಂಗೆ ಇರಬೇಕು ಅಂದರೆ ಅವ್ರಿಗೆ ಏನಾದ್ರೂ ಒಂದು ಕಾರ್ಯಕ್ರಮ ಇರಬೇಕು, ಅದು ಆಸಕ್ತಿದಾಯಕವಾಗಿರ್ಬೇಕು. ಅವಾಗ ಆ ಚೇರ್ ಮೇಲೆ ಅಲ್ಲೇ ಕೂತಿರ್ಬೇಕು, ಅಲ್ಲೇ ಕೂತಿರ್ಬೇಕು ಅಂತ ಹೇಳಿ ಮಕ್ಕಳು ಮರಿ ಯಾರು ಅಲ್ಲಿ ಆಚೆ ಎದ್ದೋಗ್ಬಾರ್ದು. ಅವಾಗ ಕಾರ್ಯಕ್ರಮ ಕೊಡ್ತೀವಿ. ಈಗ ಹಾಸ್ಯದ ಬಗ್ಗೆ, ಆ ಮಿಮಿಕ್ರಿ ಬಗ್ಗೆ ಅಥವಾ ಶಾಡೋ ಪ್ಲೇ ಎಲ್ಲ ಕಡೆ ಕೆಲವು ಸರಿ ಮಾಡ್ಲಿಕ್ಕೆ ಆಗಲ್ಲ, ಅನುಕೂಲತೆಗಳು ಇರಲ್ಲ ಅಂತ ಟೈಮಲ್ಲಿ ಬಹಳ. ಆಮೇಲೆ ಅಣುಕುವಾಡಗಳ ಬಗ್ಗೆ, ಅಣುಕುವಾಡಗಳು ಹಾಡ್ತಾ ಸಂತೋಷ ಪಡಿಸ್ಬೋದು. ಓಕೆ, ಒಂದು ಅಣುಕುವಾಡಗಳು ಯಾವುದಾದ್ರು ಅಣುಕುವಾಡು, ಒಂದು ಒಬ್ಬ ಕವಿ ಬರೆದಿದ್ದಾರೆ, ಅಣುಕು ಕವಿ ಹೇಗೆ ಬರೆದಿದ್ದಾರೆ ಅಂತ ಒಂದು ಕಾನ್ವೆಂಟ್ ಶಾಲೆಗೆ ಸಂಬಂಧಪಟ್ಟಂಗೆ ಆ ಥರ ಬರೆದಿದ್ದಾರೆ. ಓಕೆ, ಅದನ್ನೊಂದು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಎಸ್, ಕೊಡಗನ ಗೋಳಿ ನುಂಗಿತ್ತ ಅನ್ನೋ ಧಾಟಿನಲ್ಲಿ ಅದಿದೆ, ಅದು ಈ ಬೇರೆ ರೀತಿಯಲ್ಲಿ ಅದನ್ನು ಅನುವಾದಿಸಿ ಬರೆದಿದ್ದಾರೆ. ಓಕೆ, ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳುವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ, ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳುವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ, ಕಾಲು ಕಾಲ್ಚೀಲವ ನುಂಗಿ ಕಾಲ್ಚೀಲ ಬೂಟನು ನುಂಗಿ, ಕಾಲು ಕಾಲ್ಚೀಲವ ನುಂಗಿ ಕಾಲ್ಚೀಲ ಬೂಟನು ನುಂಗಿ, ಕೊಂಡು ತಂದ ಪಾಲಿಶ್ ಡಬ್ಬವ ಬೂಟು ನುಂಗಿತ್ತ ತಂಗಿ, ಕೊಂಡು ತಂದ ಪಾಲಿಶ್ ಡಬ್ಬವ ಬೂಟು ನುಂಗಿತ್ತ ತಂಗಿ,
ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳುವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ. ಸ್ವಂಟ ಬೆಲ್ಟನ್ನು ನುಂಗಿ ತೈಯಿ ಕುತ್ಗೆಯ ನುಂಗಿ, ಸ್ವಂಟ ಬೆಲ್ಟನ್ನು ನುಂಗಿ ತೈಯಿ ಕುತ್ಗೆಯ ನುಂಗಿ, ಪುಸ್ತಕ ತುಂಬಿದ ಭಾರಿ ಚೀಲ ಬೆನ್ನನೆ ನುಂಗಿತ್ತ ತಂಗಿ, ಪುಸ್ತಕ ತುಂಬಿದ ಭಾರಿ ಚೀಲ ಬೆನ್ನನೆ ನುಂಗಿತ್ತ ತಂಗಿ. ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳುವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ. ಕೈಯಿ ಬೆಳೆಗಾಳ ನುಂಗಿ ಹಣೆಯೋ ಕುಂಕುಮ ನುಂಗಿ, ಕೈಯಿ ಬೆಳೆಗಾಳ ನುಂಗಿ ಹಣೆಯೋ ಕುಂಕುಮ ನುಂಗಿ, ಬಾಪ್ ಕಟ್ ಮಾಡಿದ ತಲೆಯೇ ಎದ್ದು ಹೂವನೆ ನುಂಗಿತ್ತ ತಂಗಿ, ಬಾಪ್ ಕಟ್ ಮಾಡಿದ ತಲೆಯೇ ಎದ್ದು ಹೂವನೆ ನುಂಗಿತ್ತ ತಂಗಿ. ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳುವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ. ಅನುಕರಣೆ ದೃಷ್ಟಿಯ ನುಂಗಿ ಸ್ಟೇಟಸ್ಸು ಪರ್ಸನೆ ನುಂಗಿ, ಅನುಕರಣೆ ದೃಷ್ಟಿಯ ನುಂಗಿ ಸ್ಟೇಟಸ್ಸು ಪರ್ಸನೆ ನುಂಗಿ, ಎರಡಕ್ಷರ ಮಮ್ಮಿ ಡ್ಯಾಡಿ ಕನ್ನಡ ನುಂಗಿತ್ತ ತಂಗಿ, ಎರಡಕ್ಷರ ಮಮ್ಮಿ ಡ್ಯಾಡಿ ಕನ್ನಡ ನುಂಗಿತ್ತ ತಂಗಿ. ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳುವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ. ಹುಡುಗಿಯೊಂದು ಶಾಲೆಗೆ ಹೊಂಟಿತ್ತ, ಕೇಳುವ ತಂಗಿ ಆ ಶಾಲೆಯೊಂದು ಕಾನ್ವೆಂಟ್ ಆಗಿತ್ತ. ಅದ್ಭುತ ಸರ್, ಇವತ್ತಿನ ದಿನಮಾನಕ್ಕೆ ವಾಸ್ತವಕ್ಕೆ ಬಹಳ ಹತ್ತಿರ ಇದೆ, ಮಾರ್ಮಿಕವಾಗಿ ಕೂಡ ಇದೆ ಇದರಲ್ಲಿ. ಅಂದರೆ ಕಾನ್ವೆಂಟ್ ಮೊರೆ ಹೋಗುವಂತಹ ಅನೇಕರಿಗೆ ಇದು ಬಹುಶಃ ಅರ್ಥ ಆಗ್ತಾ ಇದೆ. ಬಾಬ್ ಕಟ್ಟು ಹೂವನ್ನು ನುಂಗ್ಬಿಡ್ತು, ಕಾಲ್ಚೀಲ ಕಾಲನ್ನು ನುಂಗ್ತು, ಶೂ ನುಂಗ್ತು, ಶೂ ಬರೀ ಅದನ್ನು ಪೈಂಟ್ ಏನು ಪಾಲಿಷನ್ನು ನುಂಗ್ತು, ಕತ್ತು ಟೈಯನ್ನು ನುಂಗ್ತು. ಸೊ ಇದೆಲ್ಲ ನೋಡಿ ಹೆಂಗಿದೆ ಅಂದರೆ ನಾವು ಅಡ್ವಾನ್ಸ್ ಅಥವಾ ಹೋಗ್ತಾ ಇದ್ದೀವಿ ಅಂತೇನೋ ಉಳ್ಕೊಂತೀವಿ, ಅದಕ್ಕೆಲ್ಲ ಒಂದು ರೀತಿ ಮಾರ್ಮಿಕವಾಗಿದೆ ಅನ್ನೋದು. ಅದರಲ್ಲಿ ಇಂತಹ ಒಂದು ಪದಗಳು ಜನರನ್ನ ಮನಸ್ಸನ್ನು ಹಿಡಿದಿಟ್ಕೊಳ್ಳುತ್ತೆ. ಇಂಥ ಸಾಕಷ್ಟು ವಿಚಾರಗಳಿದ್ದಾವೆ ನಮ್ಮ ಜೀವನದಲ್ಲಿ. ಸರ್, ಇನ್ನೊಂದು ಅಂತಂದರೆ ನೀವು ನಾಟಕಗಳಲ್ಲೂ ಕೂಡ ಸಾಕಷ್ಟು ಅಭಿನಯ ಮಾಡಿದ್ದೀರಿ, ಆಸಕ್ತಿ ಇದೆ, ಮಕ್ಕಳಿಗೂ ಕೂಡ ಹೇಳಿಕೊಡ್ತೀರಿ ಸಾಕಷ್ಟು, ಜೊತೆಗೆ ವಚನಗಳನ್ನು ಕೂಡ ಹಾಡ್ತೀರಿ, ಮಾತಾಡ್ತೀರಿ, ಅದ್ರ ಬಗ್ಗೆ ಉಪನ್ಯಾಸ ಇದೆಲ್ಲ, ಆ ಮಾಲಿಕೆಗಳಲ್ಲಿ ನೀವು ಕೂಡ ಭಾಗವಹಿಸ್ತೀರಿ ಅಂತ ಕೇಳಿಬಿಟ್ಟೆ. ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ ಇವುಗಳಲ್ಲೆಲ್ಲ ಕೆಲಸ ಮಾಡಿದ್ದೀವಿ. ಸಾಕಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀನಿ. ಜೊತೆಗೆ ನಮ್ಮದೇ ಒಂದು ಹಾಸ್ಯ ತರಂಗ ಅಂತ ಒಂದು ಸಂಸ್ಥೆಯನ್ನು ಮಾಡಿ ಅದ್ರ ಮೂಲಕನೂ ಕಾರ್ಯಕ್ರಮಗಳು ಮಾಡ್ತಾ ಇದ್ದಿದ್ದು. ಓಕೆ, ಹೆಂಗೆ ಸಮಯ ಎಲ್ಲ ಹೆಂಗೆ ಹೊಂದಿಸ್ಕೊಳ್ತೀರಿ ನೀವು ಇದಕ್ಕೆ? ನಾವು ಬಿಡುವಿನ ಸಮಯದಲ್ಲಿ ಸದ್ಬಳಕೆ ಮಾಡ್ಕೋತೀವಿ, ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ, ನಾವು ಬಿಡುವಿನ ಸಮಯದಲ್ಲಿ ಸದ್ಬಳಕೆ ಮಾಡಿ ಯಾವುದು ಸಮಯ ಅಂತೂ ವೇಸ್ಟ್ ಮಾಡೋಲ್ಲ, ಯಾವ್ದಾದ್ರು ಒಂದು ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತೀವಿ. ಓಕೆ, ನಿಮ್ಮ ಬಳಗದ ಒಂದು ಉದ್ದೇಶ, ನಿಮ್ಮ ಬಳಗದ ಒಂದು ಕೆಲಸ ಏನು, ಯಾವ ರೀತಿಯಾಗಿ ಬಿಡುವಿನ ವೇಳೆ ಏನು ಮಾಡ್ತೀವಿ? ಬಿಡುವಿನ ವೇಳೆಯಲ್ಲಿ ಇಲ್ಲ, ನಾನೊಬ್ಬನೇ ಏನು ರಜಾ ಇದೆ ಏನಾದ್ರು ಏನು ಫಂಕ್ಷನ್ಗಳಿಲ್ಲ ಅಂತಂದರೆ ಏನಾದ್ರು ಓದೋದು ಬರೆಯೋದು ಏನಾದ್ರು ಒಂದು ಮಾಡ್ತಾ ಇರ್ತೀವಿ. ಇಲ್ಲ ಏನಾದ್ರು ಕಾರ್ಯಕ್ರಮಗಳದ್ದೇ ಆದ ಬೇರೆ ಯಾರ್ದಾನ ಕಾರ್ಯಕ್ರಮ ಆಗಲಿ, ಡ್ಯಾನ್ಸ್ ಇರ್ಬೋದು ಅಥವಾ ಬೇರೆ ಇನ್ಯಾವ ಉಪನ್ಯಾಸ ಇರ್ಬೋದು ಅಥವಾ ಮತ್ತೊಂದು ಸಂಗೀತ ಇರ್ಬೋದು, ಯಾವುದಿದ್ರು ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರ್ತೀವಿ. ನಮ್ಮ ಕಾರ್ಯಕ್ರಮ ಇದ್ದಾಗ ನಾವು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇರ್ಬೋದು, ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಇರ್ಬೋದು, ಆ ಸಕ್ರಿಯವಾಗಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಯಾವ್ಯಾವ್ದ್ರಲ್ಲಿ ಏನೇನಿದೆ ಅಂದರೆ ಅಟ್ಲೀಸ್ಟ್ ಅವರು 10 ಪುಸ್ತಕಗಳು ಓದಿ ಒಂದು ಉಪನ್ಯಾಸ ಮಾಡಿದ್ರೆ ನಾವು ಎಲ್ಲ ಪುಸ್ತಕಗಳು ಓದ್ದಂಗೆ ಆಗಲಕ್ಕ ಆಗುತ್ತದೆ. ಖಂಡಿತ ಹೌದು. ಆಮೇಲೆ ಜ್ಞಾನಬುದ್ಧಿ ಸಾರಿಯಾಗಿ ಸಿಗುತ್ತೆ ನಮಗೆ. ಮತ್ತೆ ಜ್ಞಾನಬುದ್ಧಿ ಸತ್ಸಂಗ ಅಂತ ಹೇಳಿ ತುಮಕೂರಿನಲ್ಲಿ ಒಂದಿದೆ, ಅದು ಇದುವರೆಗೂ ಸುಮಾರು 550 ಕಾರ್ಯಕ್ರಮಗಳನ್ನು ಮೇಲೆ ಕಾರ್ಯಕ್ರಮಗಳು ಮಾಡಿದೆ. ಅದರ ಸಂಸ್ಥಾಪಕರು ಶಾಂತಿಲಾಲ್ ಅಂತ ರೀಸೆಂಟ್ ಆಗಿ ಪಾಪ ತಿರೋದ್ರು. ಆದರೆ ಆ ಕಾರ್ಯಕ್ರಮಗಳು ಇದುವರೆಗೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮ, ಒಂದು ದಿವಸನೂ ಕಾರ್ಯಕ್ರಮ ತಪ್ಪಿಲ್ಲ, ಮಳೆ ಬರಲಿ ಕರೆಂಟ್ ಹೋಗಲಿ 10 ಜನ ಬರಲಿ 5 ಜನ ಬರಲಿ ಕಾರ್ಯಕ್ರಮ ಮಾತ್ರ ನಿಂತಿರಲಿಲ್ಲ, ಅಷ್ಟು ಕಾರ್ಯಕ್ರಮ ಇರುತ್ತೆ. ಅಂದರೆ ಹಾಸ್ಯ ರಸದ ಔತಣವನ್ನು ಸದ್ವಿಚಾರಗಳನ್ನು ಜನರಿಗೆ ತಿಳಿಸ್ಕೊಡ್ತೀರಿ, ಒಳ್ಳೆ ಕೆಲಸ ಕೈಂಕರ್ಯ ಮಾಡ್ತಾ ಇದ್ದೀರಿ ಅಂತ. ಒತ್ತಾಳಿ ಯಾವಾಗಲೂ ಉತ್ಸಾಹಿಗಳಾಗಿರ್ಬೇಕು ಮನುಷ್ಯರು. ನಿಜ, ಯಾವತ್ತೂ ಸೋಮಾರಿಗಳಾಗಬಾರ್ದು. ನಿಜ, ಅದಕ್ಕೆ ಹಸನ್ಮುಖಿ ಸದಾ ಸುಖಿ ಅಂತ ಹೇಳ್ತಾರೆ ಹಿರಿಯರು. ಯಾವಾಗಲೂ ಅದೆಷ್ಟೇ ಬಡತನ ಇರ್ಬೋದು ಇದಿರಲಿ, ಆದರೆ ಆ ಮುಖ ಮಾತ್ರ ಹಸನ್ಮುಖವಾಗಿರ್ಬೇಕು. ಕೆಲವು ಹಳಸ್ಮುಖ ಇಟ್ಕೊಂಡಿರ್ಬೇಕು, ಹಸನ್ಮುಖ ಇಟ್ಕೊಂಡಿರ್ಬೇಕು. ಕೆಲವು ಸರಿ ಈ ಗಂಟು ಮುಖ ಹಾಕೊಂಡ್ರೆ ವ್ಯಾಪಾರ ಮಾಡಬಾರ್ದು ಅಂತಾರೆ. ಓಹೋ, ಯಾಕೆಂದ್ರೆ ಅವ್ರ ಹತ್ರ ಅವ್ರು ಫ್ರೀ ಆಗಿ ಕೊಡ್ತೇನೆ ಅಂದ್ರೂ ಜನ ಹೋಗಲ್ಲ. ಅವ್ನ ಮುಖ ನೋಡೇ ಮುಖ ನೋಡೇ ಬೇಡಪ್ಪ ಇನ್ನೊಂದು ಕಡೆ ಹೋಗೋಣ ಅಂತಾರೆ. ಆಮೇಲೆ ನಗುಮುಖದಿಂದಿದ್ರೆ ಅಪರಿಚಿತರು ಹತ್ರ ಹಾಕ್ತಾರೆ ನಮಗೆ ಜನ. ಏ ನಿಮ್ಮನ್ನೆಲ್ಲ ನೋಡಿದೀನಲ್ಲ ಸರ್, ನೀವು ನೋಡಿದ್ದೀನಿ ಅಂತ ಬರ್ತಾರೆ. ಆದರೆ ಯಾರನ್ನ ನೆಂಟ್ರೆಷ್ಟು ಸ್ನೇಹಿತರು ಯಾರನ್ನ ಗಂಟು ಮುಖ ಹಾಕೊಂಡಿದ್ರೆ ಏ ಯಾರೋ ಎದ್ರಿ ಬತ್ತಾರಪ್ಪ ಅಂತ ಹೇಳಿ ತಪ್ಪಿಸ್ಕೊಂಡು ಮುಂದೆ ಕೊಟ್ಟು ಹೋಗ್ತೀವಿ ಅವ್ರ ಕಡೆ ಕಾಣದಂಗೆ. ನೋಡ್ಲಿಲ್ಲ ಮಾತಾಡಲ್ಲ, ಸಿಡಿಗ್ತಾ ಇರ್ತಾನೆ ಯಾವಾಗಲೂ ಮುಖ ಕಟ್ಟಾಕೊಂಡಿರ್ತಾನೆ ಅಂತ ಹೇಳ್ತಾರೆ, ಅಸಮಾಧಾನ ಇರುತ್ತೆ ಅವ್ರ ಬಗ್ಗೆ ಅಂತ. ಅದೇ ನಗ್ನಗ್ತಾ ಮಾತಾಡೋ ವ್ಯಕ್ತಿ ಆದರೆ ಎಂಥ ಅಪರಿಚಿತರು ಕೂಡ ಒಂದು ನಿಮಿಷ ಮಾತಾಡೋಣ. ಹೌದು, ನಾನೊಂದು ಸಂಬಂಧಿಕರ ಮನೆಗೆ ಹೋಗಿದ್ದೆ. ಆ ಮನೆಗೆ ಹೋದಾಗ ಅವರು ಪಾಪ ಬಹಳ ಶ್ರೀಮಂತರೇ, ಶ್ರೀಮಂತರಿದ್ರು ಅವರು ಒಂದು ತಿಂಗಳಾದರೂ ಒಬ್ಬರಿಗೊಬ್ರು ನಗ್ತಾನೆ ಇರಲ್ವಂತೆ ಮನೇಲಿ.
ಮನೇಲಿ ಯಾರು ಒಬ್ಬರು ನಗ್ತಾನೆ, ಸುಮ್ಮನೆ ಕೆಲಸಗಳು ಮಾಡೋದಷ್ಟೇ, ಏನು ನಗ್ತಾನೆ ಇರಲು ಅಂತ. ಗಂಟು ಫ್ಯಾಮಿಲಿ, ಹಾ ಗಂಟು ಫ್ಯಾಮಿಲಿ. ಮತ್ತೆ ನಾನು ಆಕ ಮನೆಗೆ ಹೋದಾಗ ಸುಮಾರು ಒಂದು 2 ಅವರ್ಸ್ ಅವ್ರ ಮನೇಲಿದ್ದೆ ನಾನು. ಈ ಥರ ನಗಿಸಿ ಹಾಸ್ಯಗಳು ಮಿಮಿಕ್ರಿ ಮಾಡಿ ನಗಿಸ್ತಾ ಇದ್ರೆ ಅವನ್ನ ಪ್ರಾಣಿಗಳು ನಾಯಿಗಳೆಲ್ಲ ಸಾಕಿದ್ರು, ನಾಯಿಗಳನ್ನೂ ನಗಿಸ್ತಾ ಇದ್ದೆ. ಆದರೂ ಇದಕ್ಕೆ ಪ್ರತಿಕ್ರಿಯೆ ಎಲ್ಲ ಕೊಡ್ತಾ ಇದ್ದಲ್ಲ, ಅವರು ಏನು ಇಷ್ಟೊಂದು ನಗಿಸ್ತೀಯಲ್ಲ, ಏನು ಕಂಡು ನಗಿಸ್ತೀಯ ನೀನು, ಹಾಂ ನಿನಗೇನಿದೆ, ಏನು ಮಲ್ಲಿಲ್ಲ ಮನಿಲ್ಲ ಮತ್ತೊಂದಿದ್ದಿಲ್ಲ, ನೀನು ಇಷ್ಟೊಂದು ಹೆಂಗ್ಸ್ ನದಿಯ ಸರ್, ನಾವೆಲ್ಲ ಇದ್ದೆ ನಾವು ನಗಲ್ಲ, ನೀ ಎಲ್ಲ ಏನು ಇದ್ದೆ ಹೆಂಗೆ ನಗಿಸ್ತೀಯ ಅಂತ ಹೇಳಿ ಮಾಡಿದ್ದಾರೆ. ಒಂದ್ಸರಿ ಗೇಟ್ ಹತ್ರ ನಾಯಿ ಕಟ್ಟಿದ್ರು, ನಾನೇ ಮಾಡಿದೆ, ಮನೆ ಇರೋ ದೂರದಲ್ಲಿತ್ತು, ಗೇಟ್ ಹತ್ರ ನಾಯಿ ಕಟ್ಟಿದ್ರು. ನಾನು ಹೋಗಿ ಅದನ್ನು ನಾಯಿನ ಸುಮ್ಮನೆ ಧ್ವನಿ ಮಾಡಿದೆ, ಅದು ಬೊಗಳ ಶುರು ಮಾಡ್ತು, ಆಮೇಲೆ ಜೋರಾಗಿ ಹೊಡೆದರಂಗೆ ಶಬ್ದ ಮಾಡಿದ್ನಲ್ಲ, ಆಮೇಲೆ ಅಲ್ಲಿಂದ ಹೊಡೆದ್ರೆ, ಏ ನಾಯಿ ಹೊಡಿಬೇಡಿ, ನಾಯಿ ಹೊಡಿಬೇಡಿ, ನಾನೇನು ಮಾಡಲ್ಲ, ನಾಯೇನು ಮಾಡಲ್ಲ, ನಾವು ಬತ್ತಾ ಇದ್ದೀವಿ ಅಂದರು. ಏ ನಾಯಿಗೆಲ್ಲ ಹೊಡೆದಿದ್ದು ನಾನೇ ಹಂಗೆ ಮಾಡಿದ್ದು, ಅವ್ರನ್ನೂ ಯಾಮಾರಿಸ್ಬಿಟ್ಟಿದ್ದಾರೆ ನೀವು. ಎಷ್ಟೋ ಕಡೆ ನಾಯಿ ನಿಜವಾಗೂ ಹೊಡಿತಾ ಇದ್ದಾರೆ ಅಂದರೆ ಬಂದ್ಬಿಡ್ತಾರೆ. ಒಂದ್ಸರಿ ನಮ್ಮ ಸ್ನೇಹಿತರು ಸುರೇಶ್ ಅಂತ ಸ್ನೇಹಿತರಿದ್ದಾರೆ, ಅವ್ರ ಮನೆಗೆ ಒಂದು ಕಾರ್ಯಕ್ರಮ ಇತ್ತು, ಈಚೆಗಡೆಗೆ ಕಾರ್ಯಕ್ರಮ ನಡೀತಾ ಇದ್ರು, ಅದರಿಂದ ಆಚೆಗೆಲ್ಲ ಚಪ್ಪಲಿಗಳು ಬಿಟ್ಟಿದ್ರು, ಏನೋ ಮಿಮಿಕ್ರಿ ಎಲ್ಲ ಮಾಡ್ತಾ ಇದ್ನಲ್ಲ, ಆ ಮಿಮಿಕ್ರಿ ಮಾಡಿದ ನಾಯಿ ಹೊಡೆದಾಗ ಶಬ್ದ ಬಂತಲ್ಲ, ಆ ರೀತಿ ಕೈಯೋ ಕೈಯೋ ಅಂತ ಹೇಳಿ ಮಾಡ್ತಾ ಇದ್ದೆ. ಒಳಗಡೆ ಇದ್ದಾರೆ, ಅವ್ರ ತಾಯಿ ಓಡಿ ಬಂದ್ರು, ಏ ನಾಯಿ ಹೊಡಿಬೇಡಿ, ನಾಯಿ ಹೊಡಿಬೇಡಿ, ನಾಯಿ ಹೊಡಿಬೇಡಿ ಅಂತ ಹೇಳಿ ಬಂದರು. ಆ್ಯಕ್ಚುಲಿಗೆ ನಾಯಿ ಹೊಡೆದಿರಲಿಲ್ಲಮ್ಮ, ಇವ್ರು ಮಿಮಿಕ್ರಿ ಮಾಡಿದ್ದು ಎಲ್ಲ ಇದು ಮಾಡಿದ್ರು ನೋಡಿ. ಹಾಗೆ ಆ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ, ಮಾಡಿಬಿಡ್ತಾರೆ ನೀವು ಅಂತ. ಸರ್, ಇನ್ನು ನೀವು ಇಷ್ಟೊಂದು ಅಂದರೆ 63 ವರ್ಷ ನಿಮಗೆ ಇವಾಗ ಕೆಲಸನೂ ಕೂಡ ಮಾಡ್ತಾ ಇದ್ದೀರ, ಜೊತೆಗೆ ಸಂಸಾರ ಮಕ್ಕಳು ಕುಟುಂಬ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ. ನಿಮಗೆ ಕುಟುಂಬದಿಂದ, ಯಾಕೆಂದರೆ ನೀವು ಇಷ್ಟು ಪ್ರಫುಲ್ಲವಾಗಿ ಓಡಾಡ್ಕೊಂಡು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರಬೇಕು ಅಂತಂದರೆ ಮನೆಯವರ ಸಹಕಾರ ಇಲ್ಲದೇ ಸಾಧ್ಯನೇ ಇಲ್ಲ. ಮನೆಯವ್ರ ಸಹಕಾರ ಇಲ್ಲದಿದ್ರೆ ಯಾವ ಕೆಲಸನೂ ಆಗಲ್ಲ. ನಾವು ಅವರು ಪ್ರೋತ್ಸಾಹ ಕೊಡ್ತಾರೆ, ಸಂತೋಷ ಪಡ್ತಾರೆ, ಮಕ್ಕಳು ಅಷ್ಟೇ ಎಲ್ಲರೂ ಅಷ್ಟೇ ಭಾಳ ಸಂತೋಷ ಪಡ್ತಾರೆ. ನಾವು ನೀವು ಮನೇಲಿ ಇದ್ದೀರಿ ಅಂತಂದರೆ ಅವ್ರ ಧೈರ್ಯ ಯಾಕೇಳಿ, ನಾವು ಹಿಂಗೆ ಆಸೆ ಮಾಡೋದು ನೋಡಿ ಬೇರೆಯವರು, ಏಯ್ ಇವ್ರ ಮನೇಲಿ ಆಂಟಿ ಹೆಂಗಿರ್ತಾರಪ್ಪ ಇವ್ರ ಮನೇಲಿ, ಇವ್ರ ಮನೆಯವರು ಯಾವಾಗಲೂ ಇಷ್ಟೊಂದು ಕಾಮಿಡಿ ಮಾಡ್ತಿರ್ತಾರೆ ಇವರು ಅಂತಿರ್ತಾರೆ ಬೇರೆಯವರು. ಕಾಮಿಡಿ ಕಿಲಾಡಿಗಳ ನೀವು, ಕಾಮಿಡಿ ಕಿಲಾಡಿಗಳ. ಎಸ್, ಮನೆಯಲ್ಲಿ ಏನನ್ಸುತ್ತೆ ನಿಮಗೆ, ನಿಮ್ಮ ಮನೆಯವ್ರ ಜೊತೆ ಮಾತಾಡಬೇಕಾದ್ರೆ, ಮಕ್ಕಳ ಜೊತೆ ಮಾತಾಡಬೇಕಾದ್ರೆ? ಯಾವಾಗಲೂ ಖುಷಿಯಾಗಿ ಇರ್ತೀನಿ, ಯಾವಾಗಲೂ ಖುಷಿಯಾಗಿರ್ತೀನಿ. ನಗ್ನಗ್ತಾ ಇರೋದು ಏನು ಹೇಳ್ತಾರೆ ನಿಮ್ಮ ಪತ್ನಿಯವ್ರು, ಏನು ಹೇಳ್ತಾರೆ ನಿಮಗೆ ಪತ್ನಿಯವರು? ಏ ಅವರು ಪಾಪ ದಿವಸ ನೋಡ್ತಾನೆ ಇರ್ತಾರಲ್ವಾ, ವಾಪಸ್ಗಳದೆಲ್ಲ ಅನ್ಸುತ್ತೆ ನಿಮ್ಮ ಮೇಲೆ, ಏನು ಮಾಡಿ ಸುಮ್ಮನೆ ಮಾಡಿಸ್ಬಿಡ್ತೀನಿ, ಏನು ಬೇಸರ ಮಾಡ್ಕೊಂಡಲ್ಲ ಅವರು, ನಗ್ನಗ್ತಾನೆ ಎಲ್ಲ ಕೆಲಸಗಳು ಹೇಳ್ಬಿಡ್ತಾರೆ. ಇಲ್ಲ ನೋಡು ಆ ಥರ ಬುಲ್ಡಾಗ್ ಥರ ಕಿರಿಸ್ಬಿಡ್ತೀನಿ ಮನೆ ತುಂಬ ಅಂತ ಹೇಳ್ಬಿಡ್ತೀರ ನಾನೀಗ. ಭಾಳ ಖುಷಿ ಪಡ್ತಾರೆ, ಏನು ಸುದ್ದಿ ಇಷ್ಟು ನಾವೇನು ಯಾವ ಇದು ಪರ್ಮನೆಂಟ್ ಉದ್ಯೋಗ ಇಲ್ಲದೆ ಹೋದ್ರೂ ಸದ್ಯ ನಾವು ಅಂದರೆ ಸಂತೋಷವಾಗಿದ್ದೀವಿ, ನಾವು ಜೀವನದಲ್ಲಿ ಸಂತೋಷವಾಗಿ ಜೀವನ ಮುಖ್ಯ ಅಲ್ಲ. ಹೌದು, ಓಕೆ ಸರ್. ಇನ್ನು ಸಾಕಷ್ಟು ಸ್ನೇಹಿತರಿದ್ದಾರೆ ನಿಮಗೆ, ಸ್ನೇಹಿತರ ಕುಟುಂಬ ಆಗಿರ್ಬೋದು, ಅವ್ರ ವಲಯದಲ್ಲಿ ಗುರುತಿಸ್ಕೊಳ್ತೀರಿ. ನಿಮ್ಮನ್ನು ಈಶ್ವರನವ್ರು ಬಂದರು ಅಂತಂದರೆ ಇಲ್ಲ ಒಂದು ಕಡೆ ಒಂದು ಹಾಸ್ಯನೇ ಬರ್ತಾ ಇದೆಯೇನಪ್ಪ ನಮಗೆ ಅಂತ ಅನಿಸುತ್ತೆ, ಯಾಕೆಂದ್ರೆ ನೀವು ನೋಡಿದ್ರು ಹಾಗೆ ಅನಿಸುತ್ತೆ. ಯಾಕೆಂದರೆ ನರಸಿಂಹರಾಜವ್ರನ್ನೆಲ್ಲ ನೋಡಿದಂಥ ಸಂದರ್ಭ ನಾನು ಆಗಲೇ ಹೇಳಿದೆ, ಅವ್ರು ಬಂದರೆ ಸಾಕು ಸ್ಕ್ರೀನ್ ಮೇಲೆ ಎಂಟ್ರಿ ಆದರೆ ಸಾಕು, ಏನೋ ಒಂದು ಹಿಂಗೆ ಕರ್ಕೊಂಬರ್ತಾರೆ, ಕತ್ತಿಂಗ್ ಅನ್ಕೊಂಬರ್ತಾರೆ, ಏನೋ ಮಿತ್ರ ಅಂತ ಅಂದ್ಕೊಂಡು ಬರ್ತಾರೆ, ಹಂಗಿದ್ದಂಗೆ ನಗು ಶುರು ಆಗ್ಬಿಡುತ್ತೆ ಅಲ್ಲಿಂದ. ಸೊ ನೀವು ಕೂಡ ತೆರೆ ಅದು ವೇದಿಕೆ ಮೇಲೆ ಬರ್ತಾ ಇದ್ದ ಹಾಗೇ ಸಾಕಷ್ಟು ಹಾಸ್ಯ ಅಂದರೆ ನೀವು ಬಂದರೆ ಜನ ಸುಮ್ಮನೆ ಕೂತ್ಬಿಡ್ತಾರೆ. ಪ್ರಾಕ್ಟೀಸ್ ಬಗ್ಗೆನೂ ಕೂಡ ಹೇಳಿದರೆ ಶ್ರದ್ಧೆ ಇದ್ದರೆ ಹಿಂಗೆ ಮಾಡ್ಬೋದು ಅಂತ. ಸೊ ನಮ್ಮ ಕಲಿಯುವಂಥ ಆಸಕ್ತ ವಿದ್ಯಾರ್ಥಿಗಳಿಗಾದರೂ ಆಗ್ಬೋದು, ಯಾಕೆಂದರೆ ನೀವು ಕಾಲೇಜಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಬಹುಶಃ ಅಂಥ ಅನೇಕ ವಿದ್ಯಾರ್ಥಿಗಳು ನಿಮ್ಮನ್ನು ಅನ್ಕೊಳ್ತಾರೆ. ಏನಾದರೂ ಕೇಳ್ತಾರೆ ಅವ್ರು ನಿಮ್ಮನ್ನು ಬಂದು, ಸರ್ ನನಗೂ ಇದನ್ನು ಹೇಳ್ಕೊಡಿ, ಹೆಂಗೆ ಕಲ್ತಿರಿ ನೀವು, ಧ್ವನಿ ಹೆಂಗೆ ಚೇಂಜ್ ಮಾಡ್ತೀರಿ ಬೇರೆ ಬೇರೆ ಇದಕ್ಕೆ ಅಂತ ಕೇಳ್ತಾ ಇರ್ತಾರೆ. ಒಂದಕ್ಕೊಂದು ವ್ಯತ್ಯಾಸ ಇರ್ತಾವಲ್ವಾ, ಈಗ ನಾಯಿ ಬೊಗಳದಾಗಲಿ ಇದು ಮಾಡೋದಾಗಲಿ ಅಥವಾ ಬೇರೆ ಪ್ರಾಣಿಗಳು, ಆ ಧ್ವನಿ ಏನು, ಏನು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದೀರಾ ಬಾಯಲ್ಲಿ ಅಂತ ಕೇಳ್ತಾರೆ ಎಷ್ಟೋ ಜನ. ಅದು ಧ್ವನಿ ಪೆಟ್ಟಿಗೆನೇ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟು. ಒಂದ್ಸರಿ ಇವರು ತುಮಕೂರಿನ ಹಿರೇಮಠದ ಸ್ವಾಮಿಗಳಿದ್ದಾರೆ, ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು, ಅವ್ರು ಹೇಳ್ತಾ ಇದ್ರು ಏನು ಇಷ್ಟು ಚೆನ್ನಾಗಿ. ಒಂದ್ಸರಿ ಕಾರ್ಯಕ್ರಮದಲ್ಲಿ ಅವರು ಆ ದೇವಸ್ಥಾನದ ಒಳಗಡೆ ಅವ್ರ ಮಠದ ಒಳಗಡೆ ನಾಯಿಗಳು ಓಡಿ ಬಂದ್ಬಿಟ್ಟಿದ್ರು. ಓಕೆ, ಅವ್ರು ಬೇರೆಯವ್ರು ಕೇಳಿದ್ರಂತೆ ಒಂದ್ಸರಿ ಏನು ಇವ್ರು ಏನಾದ್ರು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದಾರ ಬಾಯಲ್ಲಿ. ಇಲ್ಲ ಇಲ್ಲ, ಈಸ್ ಹಿಮ್ಸೆಲ್ಫ್ ಇನ್ ಇನ್ಸ್ಟ್ರೂಮೆಂಟ್ ಅಂದ್ರಂತೆ. ಹಿಮ್ಸೆಲ್ಫ್ ಈಸ್ ಅನ್ ಇನ್ಸ್ಟ್ರೂಮೆಂಟ್. ನಿಜ ಸರ್. ಆಮೇಲೆ ಈಗ ನಾಟಕದ ಬಗ್ಗೆ ಹೇಳ್ತಾ ಇದ್ರಿ, ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದ ಬಗ್ಗೆ ಇದು ಮಾಡ್ತೀರಿ, ಏನು ಆ ಸಮಾಜಕ್ಕೆ ಅದರಿಂದ ಉಪಯೋಗ ಆಗುವಂಥದ್ದೇನು, ಯಾವ ರೀತಿ ಪಸರಿಸ್ತೀರಿ ನೀವು ಅದನ್ನು? ಈ ವಚನ ಸಾಹಿತ್ಯ ಅಂತಂದರೆ ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡಿರೋರು, ಯಾವಾಗ ಒತ್ತಡದಲ್ಲಿರ್ತಕ್ಕಂಥವ್ರಿಗೆ ನಿಜವಾದ ಒಂದು ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಕೊಡ್ತಾ ಇದೆ ವಚನ ಸಾಹಿತ್ಯ. ಅದರಲ್ಲಿ ಇರ್ತಕ್ಕಂಥ ವಚನಗಳು, ಯಾವುದೇ ಶರಣರ ವಚನ, 12ನೇ ಶತಮಾನದ ಶರಣರು ಇದ್ದಾರಲ್ಲ, ಆ ಶರಣರ ವಚನಗಳು ಎಲ್ಲರಿಗೂ ಸಮಾಧಾನ. ಯಾವುದೇ ವಚನ ತಗೊಳ್ಳಿ, ಪ್ರತಿಯೊಂದರಲ್ಲೂ ಸಮಾಧಾನ ಇರ್ತವೆ. ಮನೆಗೆ ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ವಚನ, ಈಗ ಮನೆಗೆ ಯಾರಾದರೂ ಬಂದರು ಅಂದ್ಕೊಳ್ಳಿ, ಆ ಬಂದರನ್ನ ಯಾವ ರೀತಿ ಸತ್ಕರಿಸ್ಕೊಳ್ಬೇಕು ಅನ್ನೋದನ್ನು ಒಂದು ವಚನ ಇದೆ. ಏನು ಬಂದಿರಿ, ಹದುಳವಿದ್ದಿರೇ ಎಂದರೆ ನಿಮ್ಮ ಮೈಸರಿ ಆರಿಹೋಗುದೇ,
ಕುಳ್ಳಿರೆಂದರೆ ನೆಲ ಕುಳಿಯಬಹುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಉಡಿಯುವುದೇ, ಕೊಡಲಿಲ್ಲದಿದ್ದೊಡಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯನೆ ಮಾಡ್ಪನೆ ಕೂಡಲ ಸಂಗಮ ದೇವ ಅಂತ ನೋಡಿ. ಹಿಂಗೆ ಬಂದ ತಕ್ಷಣ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಈ ಥರದ್ದೇನು ಒಳಗಡೆ ಒಳ್ಳೆ ಮಾತುಗಳು ಆ ಥರದ್ದು ಮಾಡಬೇಕು, ನಿಮ್ದೇನು ಹೋಗುತ್ತೆ ಕಳ್ಕೊಳ್ಳೋದು ಆ ಥರದ ಮಾಡಬೇಕು ಅಂತ ಹೇಳಿ ಆ ವಚನಗಳು ಪ್ರತಿಯೊಂದು ವಚನಗಳಲ್ಲೂ ಒಂದೊಂದು ಇದಿದೆ. ಈಗ ಕಳ ಬೇಡ, ಕೊಳ ಬೇಡ, ಉಸಿಯ ನುಡಿಯಲು ಬೇಡ, ಮುನಿಯೇ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸ ಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಇದೇ ಸಪ್ತ ಸೂತ್ರಗಳನ್ನು ಎಲ್ಲ ಇಡೀ ಪ್ರಪಂಚದಲ್ಲಿ ಯಾವಾಗಲೂ ಇದೆ, ಇವಾಗಲೂ ಇದೆ. ಅದನ್ನು ಯಾವತ್ತು ಮುಂದುವರಿಸ್ಕೊಂಡ್ರೆ ಸಮಾಜದಲ್ಲಿ ಯಾವುದೇ ತೊಂದರೆಗಳು ಸಮಸ್ಯೆಗಳು ಉದ್ಭವಿಸಲ್ಲದ್ರು. ಹಾಸ್ಯ ನಮ್ಮ ಜೀವನದ ಹಾಸು ಹೊಕ್ಕಾಗಿರಬೇಕು. ನಾವು ಕೊನೆಗೆ ತೆಗೆದುಕೊಂಡು ಹೋಗೋದೇನಿದೆ, ಸತ್ತಾಗೇನಾದರೂ ನಗೋಕ್ಕೆ ಸಾಧ್ಯ ಆಗುತ್ತಾ, ನಗು ಅಂದರೆ ನಗೋದಕ್ಕೆ ಎಲ್ಲಿಂದ ಸಾಧ್ಯ? ಸೊ ಇದು ಅವರ ಮಾತು. ಯಾಕೆಂದರೆ ಮಾರ್ಮಿಕವಾಗಿಯೂ ಕೂಡ ನಾವು ಹಾಸ್ಯವನ್ನು ಎಷ್ಟೇ ದಾಶ್ಯತೆ ಇದ್ದರೂ ಕೂಡ ಅದನ್ನು ತಿಳಿಗೊಳಿಸಬಹುದು. ಹಾಸ್ಯಕ್ಕೆ ನಿಜಕ್ಕೂ ಆ ಶಕ್ತಿ ಇದೆ. ಎಂತಹದ್ದನ್ನು ಕೂಡ ಕಲ್ಲನ್ನು ಕೂಡ ಕರಗಿಸಿ ನೀರಾಗಿಸಬಹುದು, ಹಾಸ್ಯಕ್ಕೆ ಆ ಒಂದು ಶಕ್ತಿ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಸರಿ, ನಾವು ನಿಜ ಜೀವನದಲ್ಲಿ ಸಾಕಷ್ಟು ನಾನು ಹೇಳಿದೆ ಘಟನೆಗಳು ನಡೀತಾ ಇರ್ತವೆ ಅಂತ. ನಾವು ಪ್ರತಿದಿನ ಒಂದು ಹಾಸ್ಯದ ಮುಖಾಂತರನೋ ಅಥವಾ ಹಾಸ್ಯ ಅಂತಂದರೆ ಯಾವುದೋ ವಲ್ಗರ್ ಆಗಿನೋ ಅಥವಾ ತುಂಬ ಕೆಟ್ಟದಾಗಿನೋ ಅನ್ನುವಂಥದ್ದಲ್ಲ. ಹಾಸ್ಯ ಅಂದರೆ ಎಲ್ಲರೂ ಮೆಚ್ಚಬೇಕು, ಅದರಿಂದ ಒಂದು ಎಂಟರ್ಟೈನ್ ಜೊತೆಗೆ ಎಜುಕೇಟ್ ಕೂಡ ಆಗಬೇಕು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮಲ್ಲಿ ಒತ್ತಳಿಕೆಯಲ್ಲಿರುವಂಥ ಅನೇಕ ವಿಚಾರಗಳು ಏನಿದೆ ಅಂತ? ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿರಲಿ, ನೋವುಗಳಿರಲಿ, ಯಾವಾಗಲೂ ನಗ್ನಗ್ತಾ ಇರಬೇಕು ಮನುಷ್ಯ. ಆ ನಗ್ನಗ್ತಾ ಇರೋದ್ರಿಂದ ನಮಗೆ ಆಸಕ್ತಿ ಉಂಟಾಗುತ್ತೆ, ಮತ್ತು ಆಯಸ್ಸು ಜಾಸ್ತಿ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ನಗುಮುಖದಿಂದ ಇರಬೇಕು. ನಾವು ನಗದೇ ಇದ್ರೂ ಪರವಾಗಿಲ್ಲ, ನಗುಮುಖದಿಂದ ಇರಬೇಕು. ಅದು ಬಹಳ ಮುಖ್ಯ ಇವತ್ತಿನ ಕಾಲದಲ್ಲಿ. ಇವತ್ತಿನ ಕಾಲದಲ್ಲಿ ಯಾವಾಗಲೂ ಅಷ್ಟೇ ಆರೋಗ್ಯ ವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಆಯಸ್ಸು ಚೆನ್ನಾಗಿರುತ್ತೆ. ಓಕೆ, ಆಗಲೇ ಒಂದು ವಿಚಾರನ ಹೇಳಿದ್ರಿ, ಮನೆಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಆ ವಿಚಾರನ ಹೇಳಿ. ಹಿಂದಿನ ಕಾಲದಲ್ಲಿ ಒಂದೇ ಕುಟುಂಬದಲ್ಲಿ ಸುಮಾರು 10-50-100 ಜನ ತಗೊಂಡು ಜ್ವಾಸ ಮಾಡ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಜೊತೆಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಆಗಿಬಿಟ್ಟಿದೆ. ಯಾಕೆಂದ್ರೆ ಯಾರು ಒಟ್ಟು ಕುಟುಂಬದಲ್ಲಿ ಯಾರು ಜೀವನ ಮಾಡೋದು ಬಹಳ ಕಡಿಮೆ ಆಗಿಬಿಟ್ಟಿದೆ. ಗಂಡ ಹೆಂಡತಿ ಜೊತೆಗಿದ್ರೆ ಜಾಯಿಂಟ್ ಫ್ಯಾಮಿಲಿ, ಯಾಕೆಂದ್ರೆ ಗಂಡ ಒಂದ್ ಕಡೆ ಕೆಲಸ ಮಾಡ್ತಾರೆ, ಹೆಂಡತಿ ಒಂದ್ ಕಡೆ ಒಂದು ಊರಲ್ಲಿ ಕೆಲಸ ಮಾಡ್ತಾರೆ, ಮಕ್ಕಳೆಲ್ಲ ಓದ್ತಾ ಇರ್ತಾರೆ. ಹೀಗಾಗಿ ಅವ್ರು ಒಂದ್ ಕಡೆ ಸೇರ್ತಕ್ಕಂಥದ್ದು ಅಪರೂಪನೇ ಅಪರೂಪ ಆಗಿಬಿಟ್ಟಿದೆ. ಇನ್ನೇನಿದ್ರು ಮೊಬೈಲ್ ಅಷ್ಟೇ ಅವರಿಗೆ ಮಾರ್ಗ, ಇನ್ನೇನು ನಗ್ತಕ್ಕಂಥ ಸನ್ನಿವೇಶಗಳು ಕಡಿಮೆ. ಹಂಗಾಗಿ ನಗು ಮರ್ತೋಗ್ಬಿಟ್ಟಿದೆ. ನಾವು ನಗುವನ್ನು ಕಾಣಿಸ್ಬೇಕು ಅಂತಂದ್ರೆ ಈಗ ಒಟ್ಟೊಟ್ಟಿಗೆ ನಗ್ತಾ ಇರಬೇಕು, ಜನ ಗುಂಪು ಕುಡಿತಾ ನಗ್ತಿರ್ಬೇಕು. ಒಬ್ಬೊಬ್ಬರ ನಗ್ಬಿಟ್ರೆ ಅನುಮಾನ ಪಡ್ತಾರೆ ಜನ, ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿ. ಹಂಗಾಗಿ ಜನ ಗುಂಪು ಕೂಡಿರ್ತಾವ, ನಗ್ನಗ್ತಾ ಇದ್ರೆ ಬಹಳ ಖುಷಿ ಪಡ್ತಾರೆ. ಅದೇ ನೀವು ಹೇಳಿದ್ದು ನಿಜ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಾಧುನಿಕ ಯುಗದಲ್ಲಿ ನಾವಿದ್ದೀವಿ, ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಜಗಳನೂ ಇಲ್ಲ, ಮಾತು ಇಲ್ಲ, ಹಾಸ್ಯ ಅಂತೂ ಮೊದಲೇ ಇಲ್ಲ. ಯಾಕೆಂದ್ರೆ ಮುಂಚೆ ಅಟ್ಲೀಸ್ಟ್ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಲ್ಲಿ ಜಗಳಾಡೋದನ್ನು ನೋಡ್ತಿದ್ವಿ. ಈಗೆಲ್ಲ ಮೊಬೈಲ್ ಇಟ್ಕೊಂಡು ಅವರೊಂದು ಮುಖ ತೀರಿಸ್ಕೊಂಡು ಮೂಲೆಯಲ್ಲಿ ಕೂತಿರ್ತಾರೆ, ಇವ್ರ ರೂಮಲ್ಲಿ ಕೂತಿರ್ತಾರೆ, ಇನ್ಯಾರೋ ಟಿವಿ ಪಾಡಕ್ಕೆ ಟಿವಿ ಉರಿತಾ ಇರುತ್ತೆ, ಇನ್ಯಾರೋ ಸೀರಿಯಲ್ ನೋಡ್ತಿರ್ತಾರೆ ಮನೇಲಿ. ಇಷ್ಟು ಬಿಟ್ಟರೆ ಮನೆಯಲ್ಲಿದ್ದಂಥ 4 ಜನ ಒಟ್ಟು ಕೂತು ಮಾತಾಡೋದು, ಒಟ್ಟು ಕೂತು ಊಟ ಮಾಡೋದೂ ಎಲ್ಲೋ ಆಗೋಗ್ಬಿಟ್ಟಿದೆ. ಟಿವಿ ನೋಡ್ತಾ ಊಟ ಮಾಡ್ತಿರ್ತಾರೆ, ಇನ್ನೊಬ್ಬರು ಮೊಬೈಲ್ ನೋಡ್ತಾ ಊಟ ಮಾಡ್ತಿರ್ತಾರೆ. ಹಿಂಗೆ ಎಲ್ಲ ಒಂದು ಕಡೆ ಯಾಂತ್ರಿಕ ಜೀವನ ಆಗಿಬಿಟ್ಟಿದೆ ಬದುಕು ಅನ್ನೋಂಥದ್ದು. ಹೆಂಗೆ ಇವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಬರೋದು ಹೆಂಗೆ? ಈ ಕೊರೋನಾ ಟೈಮಲ್ಲೂ ಕೂಡ ಸಾಕಷ್ಟು ಇಂಥದ್ದು ನೋಡಿದ್ವಿ. ಅಟ್ಲೀಸ್ಟ್ ಜನ ಎಲ್ಲ ಮನೆಯಲ್ಲೇ ಇದ್ರು ಒಟ್ಟೊಟ್ಟಿಗೆ, ಅದೆಲ್ಲ ಒಂದು 5-6 ತಿಂಗಳು ಬಹುಶಃ ಜನರನ್ನ ಈ ಕಟ್ಟಾಕಿದ್ರು ಕೂಡ ಒಟ್ಟಿಗೆ ಸೇರಿಸ್ಬಿಟ್ಟಿತ್ತು, ಒಟ್ಟಿಗೆ ಕಟ್ಟಾಕ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ತಮ್ಗೆ ಏನನ್ನಿಸ್ತು? ಯಾಕೆಂದ್ರೆ ಹಿಂಗಿದ್ರೆ ಸಾಕಪ್ಪ, ಹಿಂಗಿದ್ರೆ ಚೆನ್ನಾಗಿರುತ್ತಪ್ಪ ಅಂತ ಅನ್ನಿಸ್ತು. ಈ ಥರದ ಆ ಥರದ ಜೀವನ ಭಾಳ ಇಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲ ಅವ್ರವ್ರ ಊರುಗಳಿಗೆ ಬೇರೆ ಬೇರೆ ಊರುಗಳೆಲ್ಲ ಡಿಸ್ಪರ್ಸ್ ಆಗಿಬಿಟ್ಟಿದ್ರು. ಆದರೆ ಆ ಇದು ಕರೋನಾ ಎಲ್ಲರನ್ನು ಒಗ್ಗೂಡಿಸ್ತು. ಯಾಕೆಂದರೆ ಎಲ್ಲೆಲ್ಲೋ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇದ್ದರನ್ನೆಲ್ಲ ಒಂದು ಕೂಡಿಸ್ಬಿಟ್ಟು. ಅವರೆಂದೂ ಬರದೇ ಇಲ್ಲ ಇನ್ನು ಈ ಕಡೆಗೆ ಏನೋ ಅಷ್ಟು ಪರಿಸ್ಥಿತಿ ಇತ್ತು. ಆದರೆ ಎಲ್ಲ ಬಂದು ವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಸೇರಿಕೊಂಡು ಬಹಳ ಒಟ್ಟು ಕುಟುಂಬ ಆಗಿತ್ತು. ಇನ್ನು ಕೆಲವರು ಉದ್ಯೋಗನೂ ಕಳ್ಕೊಂಡು ಬಂದು ಕೆಲವರು ಹಳ್ಳಿನಲ್ಲಿ ವಾಸ ಮಾಡಿ ಜೊತೆಗೆ ಅವರು ವ್ಯವಸಾಯ ಮಾಡ್ತಕ್ಕಂಥ ಒಂದು ಇದನ್ನು ನಿರ್ಮಿಸ್ಕೊಂಡಿದ್ದಾರೆ. ಅದು ಬಹಳ ಮೆಚ್ಚತಕ್ಕಂಥ ವಿಷಯ. ಎಲ್ಲರನ್ನೂ ಒಗ್ಗೂಡಿಸಿದೆ ಅಷ್ಟೇ, ಜೊತೆಗೆ ಪರಿಸರ ಸ್ವಚ್ಛ ಆಯಿತು, ವಾಯುಮಾಲಿನ್ಯ ಸ್ವಚ್ಛ ಆಯಿತು, ಎಲ್ಲರಿಂದಲೂ ಅನುಕೂಲ ಆಗಿದೆ ಅದರಿಂದ. ನಿಜ ನಿಜ ನಿಜ. ಸರಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರು ಸಾಕಷ್ಟು ಯೋಚನೆ ಮಾಡ್ತಿರ್ತಾರೆ. ಅಂದರೆ ಪ್ರತಿದಿನ ಒಂದು ಮೊನೊಟನಸ್ಸು ಸುದ್ದಿ ಆಗಿರಬಹುದು, ಬೇರೆ ವಿಚಾರಗಳಾಗಿರ್ಬೋದು, ನಮಗೆ ಸಾಕಾಗಿದೆಯಪ್ಪ ಜೀವನ, ಎಲ್ಲಾದರೂ ಹೊರಗಡೆ ಹೋಗಬೇಕು, ಒಂದು ಹೊಸ ಪ್ರಪಂಚ ಬೇಕು ನಮಗೆ. ಸಾಕಷ್ಟು ಜನ ಪಿಕ್ನಿಕ್ ಹೋಗ್ತಾರೆ, ವಾಪಸ್ ಬರ್ತಾರೆ, ಮತ್ತು ಇನ್ನೊಂದು ಕಡೆ ಮನೋರಂಜನೆಗೆ ಸಿನಿಮಾಗಳಿಗೆ ಹೋಗ್ತಾರೆ, ನಾಟಕಗಳಿಗೆ ಹೋಗ್ತಾರೆ. ಹಾಸ್ಯದ ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಕೂಡ ಒಂದು ವಿಚಾರ. ಯಾಕೆಂದರೆ ನೀವು ಹೇಳಿದಾಗೆ ಮಕ್ಕಳು ಮತ್ತು ವೃದ್ಧರು ಅವ್ರ ಜೊತೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ವೃದ್ಧರು ಮತ್ತು ಮಕ್ಕಳು ಅಂದರೆ ತಾತನೋ ಮೊಮ್ಮಗಳೋ ಮಗನೋ ಮೊಮ್ಮಗನ ಸೇರಿದ್ರೆ ಅದರಲ್ಲಿರುವಂಥ ಅಪ್ಯಾಯಮಾನತೆ ಇದೆಯಲ್ಲ. ತಾತ ಅಜ್ಜಿ ಮನೆಗೆ ಹೋಗಬೇಕು ಅಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ತಾತ ಜೋಕ್ ಮಾಡುತ್ತೆ, ನಿಮ್ಮ ಹತ್ರ ಅನ್ಬೋದು, ಮೋಸ್ಟ್ಲಿ ನಿಮ್ಮ ಮಕ್ಕಳೆಲ್ಲ ನಿಮ್ಮನ್ನು ಭಾಳ ಇಷ್ಟಪಡ್ಬೋದು ಅನ್ಸುತ್ತೆ.
ಯಾಕೆಂದರೆ ಆ ಫ್ಯಾಮಿಲಿ ಅನ್ನುವಂಥ ಒಂದು ಕ್ಲೋಸ್ನೆಸ್ ಇದೆಯಲ್ಲ, ಆ ಒಂದು ಒಟ್ಟಾಗಿರಬೇಕು ನಾವು, ತಾತನ ಜೊತೆ ಇರಬೇಕು ನಾವು ಅಂತ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅವರಿಂದ ದೂರ ಆಗ್ತಾ ಇದ್ದಾರೆ ನಮ್ಮ ಮಕ್ಕಳು. ಓದು 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 ಸದಾ, ನೀವು ಹೇಳಿದಾಗೆ ಆಗಲೇ ದೊಡ್ಡ ದೊಡ್ಡ ಬ್ಯಾಗಿನ ಪುಸ್ತಕಗಳು, ಬ್ಯಾಗು ಬೆನ್ನು ಮುರಿದಾಕ್ತು, ಬೆನ್ನು ನುಂಗಾಕ್ತು ಅಂತ ಅವ್ರು ಮಾತಾಡಿದ್ರು. ಎಲ್ಲೋ ಜನ ಅದ್ರ ಕಡೆ ಸಾಗ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಎಲ್ಲೋ ಕಡೆ ಓಡ್ತಾ ಇದ್ದಾರೆ. ಏನು ಅದು, ಎಲ್ಲಿಗೆ ಹೋಗಬೇಕು, ಆ ಸ್ಪಾಟ್ ಏನು, ನಮ್ಮ ಗುರಿ ಏನು ಅಂತ ಗೊತ್ತಿಲ್ಲ. ಅಂಥವ್ರಿಗೆ ಏನು ಹೇಳ್ಬೋದು? ಒತ್ತಡದ ಜೀವನ ಇರಬಾರ್ದು. ಒತ್ತಡದ ಜೀವನದಿಂದ ಮುಕ್ತರಾಗಬೇಕು ಅಂದರೆ ನಾವು ನಗನಗ್ತಾ ಇರಬೇಕು. ಆ ನಗನಗ್ತಾ ಇದ್ದರೆ ನಮ್ಮ ಒತ್ತಡದ ಜೀವನ ನಿಜವಾಗೂ ಅದು ಪರಿಹಾರ ಆಗುತ್ತೆ. ಮತ್ತು ಒಳ್ಳೊಳ್ಳೆ ಪುಸ್ತಕಗಳು ಓದಬೇಕು. ಯಾವುದೇ ಪುಸ್ತಕಗಳು, ಒಂದು ಕೆಲವು ಸರಿ ಒಂದು ಪುಸ್ತಕ ಓದಿದ ಒಂದು ಸರಿ ಮತ್ತೊಮ್ಮೆ ಓದಬಾರ್ದು ಅನಿಸುತ್ತೆ, ಆದರೆ ಕೆಲವು ಪುಸ್ತಕಗಳು ಮತ್ತೆ ಮತ್ತೆ ಓದಬೇಕು ಅನಿಸುತ್ತೆ. ನಮ್ಮ ಸ್ನೇಹಿತರಾಗ್ಬಿಡ್ತಾರೆ, ಒಳ್ಳೆ ಪುಸ್ತಕಗಳು ಒಳ್ಳೆ ಸ್ನೇಹಿತರಾಗ್ಬಿಡ್ತಾರೆ. ನಾವು ಎಷ್ಟು ಪುಸ್ತಕಗಳಿಗೆ ಹಾಕಿರ್ತಕ್ಕಂಥ ಬಂಡವಾಳ ನಮ್ಗೆ ಎಂದೂ ನಷ್ಟ ಆಗಲ್ಲ, ಅದು ಹತ್ತರಷ್ಟು ನಮಗೆ ಬಡ್ಡಿ ಗಳಿಸುತ್ತಂತೆ. ಹಾಗಾಗಿ ಆ ಪುಸ್ತಕಗಳನ್ನ ನಾವು ಗಳಿಸಿ ಯಾವಾಗಾರು ಸಮಯ ಇದ್ದಾಗ ಅಟ್ಲೀಸ್ಟ್ ದಿವಸಕ್ಕೆ ಅರ್ಧ ಗಂಟೆನಾದ್ರೂ ಪುಸ್ತಕ ಓದಿದ್ರೆ ನಮಗೆ ಬೆಸ್ಟ್ ನೆಮ್ಮದಿ ಸಿಗುತ್ತೆ ನಮಗೆ. ಸರ್, ಇನ್ನು ಆಸಕ್ತಿ ಇರುವಂಥವ್ರಿಗೆ ತಮ್ಮಲ್ಲಿ ಏನಾದರೂ ಬಂದರೆ ಅದನ್ನು ಕಲಿಸುವಂತಹ ಕೆಲಸ ಏನಾದರೂ ಮಾಡ್ತೀರಾ? ಧಾರಾಳವಾಗಿ. ಓಕೆ. ಅವ್ರಿಗೆ ಮನಸ್ಸಿರಬೇಕು, ಮುಂಚೆ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನನ್ನಲ್ಲಿ ಏನು ದೇವರು ಕೊಟ್ಟಿರ್ತಕ್ಕಂಥ ಶಕ್ತಿ ಅದನ್ನು ನಾವು ಅವ್ರಿಗೆ ಧಾರೆ ಎರಿಯಕ್ಕೆ ನಾವು ಸದಾ ಸಿದ್ಧ. ಓಕೆ. ಎಸ್, ಸಾಕಷ್ಟು ಹಾಸ್ಯ ಪ್ರಜ್ಞೆ ಉಳ್ಳಂಥ ನಿಮಗೆ ದೇವರು ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ದಾನೆ. ಗಾಡ್ ಗಿಫ್ಟು ಜೊತೆಗೆ ಡಾಗ್ ಗಿಫ್ಟು ಎರಡೂ ಕೂಡ ನಿಮಗಿದೆ. ಥ್ಯಾಂಕ್ ಯು ಈಶ್ವರನವರು, ಸಾಕಷ್ಟು ನಗಿಸಿದ್ರಿ ವೀಕ್ಷಕರನ್ನು, ನಿಮ್ಮ ನಗೆಗಳಲ್ಲಿ ಅವ್ರನ್ನ ಮುಳುಗಿಸಿದ್ರಿ, ತೇಲಿಸಿದ್ರಿ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಜೊತೆಗೆ ನಿಮ್ಮ ವಚನ ಸಾಹಿತ್ಯದ ಏನು ಶರಣ ಸಾಹಿತ್ಯದ ನಿಮ್ಮ ಅಭಿರುಚಿ ಮತ್ತಷ್ಟು ಮುಂದುವರಿಲಿ, ಜೊತೆಗೆ ಎಲ್ರಿಗೂ ಕೂಡ ಅದು ಸಿಗೋ ಹಾಗಾಗಲಿ, ನಿಮ್ಮನ್ನು ಅನುಕರಿಸುವಂಥವ್ರಿಗೂ ಕೂಡ ಅದರ ಸಾಧನೆ ಯಶಸ್ಸು ಸಿಗಲಿ ಅಂತ. ಯಾಕೆಂದರೆ ಯಾಕೆ ಈ ವಿಚಾರ ಹೇಳ್ತಿದ್ವಿ ಅಂತಂದರೆ, ಹಾಸ್ಯ ಅನ್ನುವಂಥದ್ದು ಎಲ್ರಿಗೂ ಸಿದ್ಧಿಸಲ್ಲ. ಹೌದು, ಕೆಲವೇ ಕೆಲವರಿಗೆ. ನಾ ಹೇಳಿದ್ವಿ, ಗಂಭೀರವಾಗಿರುವಂಥ ವ್ಯಕ್ತಿ ಆದರೆ ಯಾರೂ ಹೋಗಲ್ಲ. ಆದರೆ ಈಶ್ವರನವ್ರ ಹತ್ರ ಸಾವಿರಾರು ಜನ ಬರ್ತಾರೆ, ಸರ್ ನಿಮ್ಮ ಹತ್ರ ಮಾತಾಡ್ತಿದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ ಅಂತ. ಈಗಲೂ ಅಷ್ಟೇ, ನಮ್ಗೆ ಒಂದು ಗಂಟೆ ಹೋಗಿದ್ದು ಕೂಡ ಗೊತ್ತೇ ಆಗಲಿಲ್ಲ. ಸಾಕಷ್ಟು ಥರ ಸಾಕಷ್ಟು ಅಭಿರುಚಿಗಳು ನಿಮ್ಮನ್ನು ಆವರಿಸ್ಕೊಂಡಿದ್ದಾವೆ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸರ್. ಈಶ್ವರನವರೇ, ನಿಮ್ಮ ಗಾಡ್ ಗಿಫ್ಟ್ಗೆ ಜೊತೆಗೆ ಡಾಗ್ ಗಿಫ್ಟ್ಗೆ ನಮ್ಮದೊಂದು ಪುಟ್ಟ ಗಿಫ್ಟ್ ಲವಿಸ್ಟಾ ಇನ್ಸ್ಟೆಂಟ್ ಕಡೆಯಿಂದ ಬಾಹುಬಲಿ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಹಾಸ್ಯ ಅನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗ, ಹಾಸುಹೊಕ್ಕಾಗಿರುತ್ತೆ. ಆದರೆ ನಾವೆಲ್ಲೋ ಒಂದು ಕಡೆ ಇವತ್ತಿನ ಒತ್ತಡದ ಜೀವನದಲ್ಲಿ ಅವನ್ನ ಮರೆತು ಬಿಡ್ತೀವಿ. ನಮ್ಮ ಬಾಹುಬಲಿಯಾಗಿ ಇವತ್ತು ಈಶ್ವರಯ್ಯನವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ನನಗೆ ಗಾಡ್ ಗಿಫ್ಟ್ ಜೊತೆಗೆ ಡಾಗ್ ಗಿಫ್ಟ್ ಅಂತ ಹೇಳಿದ್ರು. ಯಾಕೆಂದರೆ ಪ್ರಾಣಿಗಳನ್ನು, ಅದರ ಧ್ವನಿಗಳನ್ನು ಅನುಕರಿಸೋದಾಗಬಹುದು, ನಮ್ಮ ಪ್ರತಿ ಜೀವನದಲ್ಲೂ ಕೂಡ ಅವೆಲ್ಲವೂ ಕೂಡ ಬಂದು ಹೋಗಿರುತ್ತೆ. ನಾವು ನೋಡೇ ಇರೋದಿಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಅರೆ, ನಾನು ಇದನ್ನು ಮಾಡ್ಬೋದಲ್ಲ ಅನ್ನುವಂಥ ಆಸಕ್ತಿ ಇದ್ದವ್ರಿಗೂ ಕೂಡ ಬಹುಶಃ ಈ ಕಾರ್ಯಕ್ರಮ ನೋಡಿದ ಮೇಲೆ ಅನಿಸಿರುತ್ತೆ, ನಾವು ಅದನ್ನು ಹವ್ಯಾಸವನ್ನು ಬೆಳೆಸ್ಕೊಳ್ಳೋಣ ಅಂತ. ತೊಗೊಂಡು ಹೋಗೋದೇನಿದೆ, ನಾವೊಂದು ಸ್ವಲ್ಪ ದಿನ ಇರ್ತೀವಿ, ಆ ದಿನವನ್ನು ಅತ್ಯಂತ ನಾಜೂಕಾಗಿ, ತೂಕವಾಗಿ, ಜೊತೆಗೆ ಬೇರೆಯವರ ಜೊತೆ ತುಂಬ ಒಡನಾಟ ಇಟ್ಕೊಂಡು, ಒಳ್ಳೆಯ ಒಡನಾಟ ಇಟ್ಕೊಂಡು, ಒಳ್ಳೆಯವರ ಸಹವಾಸ ಇಟ್ಕೊಂಡು, ಪುಸ್ತಕಗಳನ್ನು ಓದ್ತಾ ಕಾಲ ಕಳೆಯೋಣ ಅನ್ನುವಂಥದ್ದು ಈಶ್ವರಯ್ಯನವರ ಮಾತು. ಇದಾಗಿತ್ತು ಇವತ್ತಿನ ಬಾಹುಬಲಿ ವಿಶೇಷ. ನೋಡ್ತಾ ಇರಿ ಚೀಫ್ ಐ ನ್ಯೂಸ್, ಇದು ವಾಸ್ತವದ ಪ್ರತಿರೂಪ.